కృష్ణం వందే జగద్గురు. పుట 61 శ్లోక 20 20 21 22 23 పారాయణ మాడ. కామైస్తైస్తైహృతజ్ఞానాః ఈగ ఈ కృష్ణ భగవద్గీతను ನಾವು ಹೇಳ್ತೀವಲ್ಲ ಇದರಲ್ಲೂ ಶ್ರೀಕೃಷ್ಣ ಉವಾಚ ಅಂತ ಇಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಎಲ್ಲಾರು ಒಂದ್ ಕಡೆ ಶ್ರೀಕೃಷ್ಣ ಉವಾಚ ಅಂತ ನೋಡಿದೀರಾ? ಇಲ್ಲ, ಭಗವಾನ್ ಉವಾಚ ಅಂತ ಇದೆ. ಏನು ಭಗವಾನ್ ಉವಾಚ ಅಂದ್ರೆ ಸುಪ್ರೀಂ ಲಾರ್ಡ್ ಅಂತ ನನ್ನದು. ಭಗವಾನ್ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗದು, ಭಗವಂತನ ಬಿಟ್ರೆ ನೆಕ್ಸ್ಟ್ ಏನು ಇಲ್ಲ. ಈಗ ಗಣೇಶ ಅಂತ ಅಂದ್ಕೊಂಡ್ರೆ ಅವಕ್ಕಿಂತ ದೊಡ್ಡವರು ಯಾರಿದ್ದಾರೆ? ಅವ್ರ ತಾಯಿ ದುರ್ಗೆ ದೊಡ್ಡವಳು ತಾನೆ ಗಣೇಶಕ್ಕಿಂತ? ಅವರಪ್ಪ ಶಿವ ಹೋಗ್ತಾನೆ. ಹಾಗೆ ವಿಷ್ಣು, ಅವನಿಗೊಂದು ಕೈಲಾಸ ವೈಕುಂಠ ಅಂತ ಇರುತ್ತೆ. ಬ್ರಹ್ಮದೇವ, ಅವನಿಗೆ ನಾಲ್ಕು ತಲೆ ಗಡ್ಡ ಇರುತ್ತೆ, ಕಮಲದ ಮೇಲೆ ಕೂತಿರ್ತಾನೆ, ಬ್ರಹ್ಮಲೋಕ ಅಂತ ಇದೆ. ಅಂದ್ರೆ ಅವ್ರಿಗೆಲ್ಲ ಅಡ್ರೆಸ್ ಇದೆ, ಲೊಕೇಶನ್ ಇತ್ತೋ ಇದ್ದಾನೆ ಅಂತ. ಅವ್ರಿಗೆಲ್ಲ ದೇವತೆಗಳು ಅಂತ, ಶಿವ ಶಿವನೊಬ್ಬ ದೇವ, ದೇವಾದಿ ದೇವ, ಮಹಾದೇವ ಅಂತ ಕರೀತೀವಿ. ಏನು ದೇವ ಅಂದ್ರೆ ಕೈಲಾಸ ಅಂತ ಇದೆ, ಅವನಿಗೊಬ್ಬ ಹೆಂಡತಿ ಇದ್ದಾಳೆ, ಅವನಿಗೆ ಇಬ್ರು ಮಕ್ಕಳಿದ್ದಾರೆ. ನೀವೇಗೆ ಸಂಸಾರ ಮಾಡ್ಕೊಂಡು ನಿಮ್ಗೆ ಕುಲಾಗ ಓದ್ತಾ ಅಡ್ರೆಸ್ ಇದೆಯೋ ಹಾಗೆ ಅವ್ರಿಗೂ ಇದೆ ಅಂತ. ಇದಕ್ಕೆಲ್ಲ ಏನಂತೀವಿ ನಾವು? ದೇವ ದೇವತೆಗಳು ಅಂತ ಕರಿತೀವಿ. ಅದರಲ್ಲೇ ಸುಪೀರಿಯರು ಇನ್ಫೀರಿಯರ್ ಅಂತ ಇರುತ್ತೆ. ಈಗ ಇಂದ್ರ, ಇಂದ್ರ ಅನ್ನೋದು ಬ್ರಹ್ಮನ್ ಲೆವೆಲ್ಗೂ ಬರೋಕ್ಕಾಗಲ್ಲ, ವಿಷ್ಣು ಲೆವೆಲ್ಗೂ ಬರೋಕ್ಕಾಗಲ್ಲ, ಶಿವನ್ ಲೆವೆಲ್ಗೂ ಬರೋಕ್ಕಾಗಲ್ಲ. ಅವರು ಕೆಳಗಡೆ ಈ ಪಿ ಎಂಒ ಸಿ ಎಂಒ ಕಾರ್ಪೊರೇಟರ್ ಇದ್ದಂಗೆ. ಈ ಕಾರ್ಪೊರೇಟರು ಸಿ ಎಂ ಸಿ ಕೂತ್ಕೊಳಕ್ಕಾಗತ್ತಾ? ಅವ್ನು ಸಿ ಎಂ ಆದ್ರೆ ಕೂತ್ಕೋಬೋದು ಅಷ್ಟೇ. ಹೋಗ್ಬಿಟ್ಟು ಸಿ ಎಂ ಆಗಿರೋನು ಪಿ ಎಂ ಸೀಟಲ್ಲಿ ಕೂತ್ಕೊಳಕ್ಕಾಗತ್ತಾ? ಪಿ ಎಂ ಆಗಿರೋನು ರಾಷ್ಟ್ರಪತಿ ಸೀಟಲ್ಲಿ ಕೂತ್ಕೊಳಕ್ಕಾಗತ್ತಾ? ಅಂದ್ರೆ ಎಲ್ರಿಗೂ ಅವ್ರವ್ರ ಜಾಗ ಅಂತ ಇರುತ್ತೆ. ಹಾಗೆ ಬ್ರಹ್ಮಗೊಂದ್ ಜಾಗ, ವಿಷ್ಣುಗೊಂದ್ ಜಾಗ, ಶಿವಗೊಂದ್ ಜಾಗ, ಇದಕ್ಕೆಲ್ಲ ದೇವತೆಗಳು ಅಂತ ಕರಿತೀವಿ. ಭಗವಾನ್ ಅನ್ನೋದು ಯಾರಿಗೆ, ಯಾರಿಗೆ ಭಗವಾನ್ ಅಂತೀವಿ? ಈಗ ಒಂದೇ ವಸ್ತುವಿಗೆ ಎರಡು ತಿಳ್ಕೋಬಹುದು. ಹೇಗಪ್ಪ ಅಂದ್ರೆ, ಒಬ್ಬ ಶಿವಭಕ್ತರಿಗೆ ಅತ್ಯಂತ ಶ್ರೇಷ್ಠವಾಗಿರೋ ದೇವರು ಯಾರು?
ಶಿವ ಅವ್ತಾನೆ. ಹಾಗೆ ವಿಷ್ಣು ಭಕ್ತರಿಗೆ ಮೋಕ್ಷ ಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು? ಅವರು ವಿಷ್ಣು ಹತ್ರ ಹೋಗ್ತಾರೆ. ಅದೇ ಶಾಕ್ತರು ಅಂದ್ರೆ ಶಕ್ತಿ ಆರಾಧನೆ ಮಾಡಿದ್ರು, ದೇವಿ ಆರಾಧನೆ ಮಾಡ್ತಾರಲ್ಲ, ಅವ್ರಿಗೆ ಮುಕ್ತಿ ಬೇಕು ಅಂದ್ರೆ ದೇವಿನೇ ಮುಕ್ತಿ ಕೊಡ್ತಕ್ಕಂಥವ್ರು. ಈಗ ಯಾರಿಗೂ ಶಕ್ತಿ ಇರಲ್ಲ, ಯಾಕಂದ್ರೆ ಅವ್ರಿಗೆ ಜಾಸ್ತಿ ಪ್ರೀತಿ ವಿಶ್ವಾಸ ನಂಬಿಕೆ ಇರೋದು ಯಾರ ಮೇಲೆ? ದೇವಿ ಭಕ್ತರಿಗೆ ದೇವಿ ಮೇಲೆ, ಶೈವರಿಗೆ ಶಿವನ ಮೇಲೆ, ವೈಷ್ಣವರಿಗೆ ವಿಷ್ಣುವಿನ ಮೇಲೆ. ಯಾಕಂದ್ರೆ ಅದನ್ನೇ ಕೇಳ್ತಿರ್ತಾರೆ, ಅದನ್ನೇ ಆಚಾರ ಮಾಡ್ತಿರ್ತಾರೆ. ಅದಕ್ಕೆ ನಮ್ಮ ಪುರಾಣಗಳಲ್ಲಿ ಅವ್ರಿಗೆ ಹೂವು ಬೇರೆ, ಅವ್ರಿಗೆ ಪತ್ರೆ ಬೇರೆ, ಅವ್ರಿಗೆ ಮಾಲೆ ಬೇರೆ, ಅವ್ರಿಗೆ ಡಾಕ್ಟರ್ ಬೇರೆ. ಮೃತ್ಯುಂಜಯ ಮಂತ್ರ ಶೈವರೆಲ್ಲ ಮಾಡಿದ್ರೆ ಅವರ ಧನ್ವಂತ್ರಿ ಮಂತ್ರ ಮಾಡಿದ್ರು, ಒಬ್ರಿಗೊಬ್ರಿಗೂ ಆಗಲ್ಲ. ಇವ್ರಿಗೆ ತುಳಸಿ ಇದ್ರೆ ಅಲ್ಲಿ ಬೀಳ್ಕೊತಾರೆ. ಈಗೆಲ್ಲ ನಾವು ಮಾಡ್ಬಿಟ್ಟಿರೋದು, ಭಗವಂತ ಮಾಡಿಲ್ಲ ಇದನ್ನೆಲ್ಲ. ಎಲ್ಲೋ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಉವಾಚ ಅಂತ ಎಲ್ಲೋ ಮೆನ್ಷನ್ ಮಾಡಿಲ್ಲ, ಅಲ್ಲಿ ಭಗವಾನ್ ಉವಾಚ ಅಂತ ಇದೆ. ಭಗವಂತ ಅಂದ್ರೆ ಏನು ನಮ್ಮ ಅರ್ಥ? ಸರ್ವತ್ರ ನಮಗೆ ಲೊಕೇಶನ್ ಇಲ್ಲ ಅಂದ್ರೆ ಅಡ್ರೆಸ್ ಇಲ್ಲ, ಎಲ್ಲಾ ಕಡೆ ಇದ್ದಾನೆ ಭಗವಂತ. ಅದೇ ಮಹಾವಿಷ್ಣು ಅಂದ ತಕ್ಷಣ ವೈಕುಂಠ, ಬ್ರಹ್ಮದೇವ ಅಂದ್ರೆ ಬ್ರಹ್ಮಲೋಕ, ಶಿವ ಅಂದ್ರೆ ಕೈಲಾಸ. ಅವನಿಗೆ ರೂಪ ಹೀಗಿದೆ, ಬಣ್ಣ ಹೀಗಿದೆ, ಅಲಂಕಾರ ಹೀಗೆ ಮಾಡ್ಬೇಕು, ಸ್ನಾನ ಹೀಗೆ ಮಾಡಿಸ್ಬೇಕು, ಮಾಲೆ ಹೀಗೆ ಹಾಕ್ಬೇಕು, ಅವನು ವಿಭೂತಿ ಹಾಕ್ತಾನೆ, ಇವನು ನಾಮ ಹಾಕ್ತಾನೆ, ಇವನು ರುದ್ರಾಕ್ಷಿ ಹಾಕೋತಾನೆ, ಅವನು ತುಳಸಿ ಮಾಲೆ ಹಾಕ್ತಾನೆ. ಇದೆಲ್ಲ ಭಾಗಗಳು ಬೇರೆ 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 ಸಾಧನೆಯ ಲೆವೆಲ್ನಲ್ಲಿದೆ. ಸತ್ಯವಲ್ಲ ಅವ್ರಿಗೆ ಯಾವುದೂ ಇಲ್ಲ, ಸತ್ಯವನ್ನು ತಿಳಿದಿರ್ತಕ್ಕಂಥವ್ರಿಗೆ ಯಾವುದೂ ಇಲ್ಲ. ಅವ್ರಿಗೆ ಪರಬ್ರಹ್ಮ ವಸ್ತು ಒಂದೇ ಒಂದು, ನಿರ್ಗುಣ ನಿರಾಕಾರ. ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಈಗ ಮಾತಾಡಕ್ ಹೋಗ್ತೀನಲ್ಲ, ಅದಕ್ಕೆ ಇದು ಪೂರ್ವಭಾವಿ ಪೀಠಿಕೆ. ಎಲ್ಲೂ ಶ್ರೀಕೃಷ್ಣ ಉವಾಚ ಅಂತ ಭಗವದ್ಗೀತೆಯಲ್ಲಿ ಇಲ್ಲ, ಅಲ್ಲಿ ಭಗವಂತ ಅಂತ ಇದೆ. ಭಗವಂತ ಅಂದ್ರೆ ಯಾರು ಅಂದ್ರೆ, ಯಾರು ಸರ್ವಜ್ಞನೋ, ಯಾರು ಸರ್ವಶಕ್ತನೋ, ಯಾರು ಸರ್ವವ್ಯಾಪಿಯೋ, ಯಾರು ಸಕಲದಲ್ಲೂ ತಾನಿದ್ದಾನೋ, ಅವನು ಇಲ್ಲದೆ ಇರ್ತಕ್ಕಂಥ ಜಾಗ ಯಾವುದೂ ಇಲ್ಲ. ಅವನಿಗೇನಿರ್ತೀವಿ ನಾವು? ಅವನಿಗೇನ, ಇವನು ವೈಕುಂಠಕ್ಕೆ ಮಾತ್ರ, ಇವನು ಕೈಲಾಸಕ್ಕೆ ಮಾತ್ರ, ಇವನು ಬ್ರಹ್ಮದೇವ್ರಿಗೆ ಮಾತ್ರ, ಇವನು ದೇವಿ ಅಂದರೆ ಇವ್ರಿಗೆ ಮಾತ್ರ, ಆ ಥರ ಏನು ಲಿಮಿಟೆಡ್ ಅಲ್ಲ. ಭಗವಾನ್ ಅಂದರೆ ಪರಬ್ರಹ್ಮ ಸರ್ವ, ಸರ್ವಜ್ಞ ಸರ್ವವ್ಯಾಪಕತ್ವ. ಹಾಗಲ್ಲ ಸ್ವಾಮಿಗಳೇ, ನಮ್ಮೂರಲ್ಲಿ ಒಂದು ಗ್ರಾಮ ದೇವತೆ ಇದೆ, ಆ ಗ್ರಾಮ ದೇವತೆ ನಾನು ಪೂಜೆ ಮಾಡ್ತೀನಿ, ನಾನು ತಿಳ್ಕೊಂಡಿದ್ರೆ ಅವಳೇ ಸಕಲಕ್ಕೂ ಅಧಿಪತಿ ಇಲ್ಲ, ತಪ್ಪಿಲ್ಲ. ನೀವು ಭಾವದಂತೆ ದೇವ, ನಿಮ್ಮ ಗ್ರಾಮ ದೇವತೆ ಎಲ್ಲಾ ದೇವರಿಗಂತೂ ದೊಡ್ಡದು, ಅದೇ ಪರಬ್ರಹ್ಮ ವಸ್ತು ಅಂತ ತಿಳ್ಕೊಂಡು ನೀವು ಪೂಜೆ ಮಾಡೋದಾದ್ರೆ ಕರೆಕ್ಟ್, ತಪ್ಪೇನಿಲ್ಲ. ಯಾಕಂದ್ರೆ ಹೇಗೆ ಭಾವಿಸ್ತೀರೋ ನೀವು ಹಾಗೆ ನಿಮ್ಮ ಭಾವನೆ ಇರ್ತಕ್ಕಂತೆ ದೇವ ಇರ್ತಾರೆ. ಹಾಗೆ ಯಾರೋ ಹನುಮಂತ ಪೂಜೆ ಮಾಡ್ತಾರೆ, ಹನುಮಂತನೇ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಕ, ಅವನೇ ಆತ್ಯಂತಿಕ ದೇವ ಅಂತ ಮನಸ್ಸಲ್ಲಿ ತಿಳ್ಕೊಂಡ್ರೆ ಕರೆಕ್ಟ್, ತಪ್ಪಿಲ್ಲ. ಯಾಕಂದ್ರೆ ಯಾವಾಗ ನೀವು ಅವನು ಸರ್ವಜ್ಞ ಅಂತ ಭಾವಿಸ್ತೀರೋ ಅವನು ಸರ್ವಜ್ಞನೇ ಆಗ್ತಾನೆ ನಿಮಗೆ. ಯಾಕೆ? ನಮ್ಮ ಶಾಸ್ತ್ರ ಏನಿರುತ್ತೆ, ಭಾವದಂತೆ ದೇವ. ಅದರ ಜಗಳಾಡಕ್ಕಲ್ಲ, ಸಾಧನೆ ಮಾಡಿ ನೀವು ಮೇಲೆ ಹೋಗ್ಲಿಕ್ಕೆ ಅದು ಬೇಕಾಗಿರೋದು, ತಾರತಮ್ಯ ತೋರಿಸ್ಲಿಕ್ಕೋಸ್ಕರ ಅಲ್ಲ. ಬೇರೆಯವ್ರನ್ನ ಕೀಳಾ ಕಾಣೋದು, ನಮ್ಮನ್ನ ಮೇಲ್ ಮಾಡ್ಕೊಳ್ಳೋ ದೃಷ್ಟಿಕೋನದಿಂದ ದೇವರನ್ನ ಹೇಳ್ಕೊ ಬಂದ್ರೆ ದೇವರ ತಪ್ಪಲ್ಲ, ಹೋಗ್ತಾರೆ. ದೇವರ ತಪ್ಪಲ್ಲ ಅದು, ಅದು ನಮ್ಮ ಸಂಕುಚಿತ ಬುದ್ಧಿಯಿಂದ ಮಾಡ್ಕೊಂಡಿರೋದು. ಇದನ್ನ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಭಗವಾನ್ ಉವಾಚ ಅಂದ್ರೆ ಯಾವುದು ಎಲ್ಲ ಕಡೆ ಇದೆಯೋ, ಯಾವುದು ಎಲ್ಲಾದ್ರೂ ಒಳಗಡೆನೂ ಇದೆಯೋ, ಎಲ್ಲರ ಹೊರಗಡೆನೂ ಇದೆಯೋ, ಯಾರು ಸರ್ವಜ್ಞನೋ, ಸರ್ವಶಕ್ತನೋ, ಸರ್ವವ್ಯಾಪಕತ್ವನೋ, ಯಾರು ಆನಂದ ಸ್ವರೂಪನೋ, ಅವನಿಗೆ ಭಗವಾನ್ ಅಂತ ನಾವು ಕರಿತೀವಿ. ನೀವು ನಿಮ್ಮ ಶ್ರೀಕೃಷ್ಣನೇ ಭಗವಂತ ಅಂತ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ನಿಮ್ಮ ಊರಲ್ಲಿ ನಾಮ ದೇವತನೇ ಇದು ಅಂತ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಯಾರು ಹೇಗೆ ಹೇಗೆ ಭಾವಿಸ್ತಾರೋ, ಶಾಕ್ತ ಶಕ್ತಿನೇ ದೊಡ್ಡದು ಅಂತಾನೆ, ಶೈವ ಶಿವನೇ ದೊಡ್ಡದು ಅಂತಾನೆ, ವೈಷ್ಣವ ವಿಷ್ಣುವನೇ ದೊಡ್ಡದು ಅಂತಾನೆ, ಗಣಪತ್ಯ ಗಣೇಶನೇ ಸರ್ವಜ್ಞ ಅಂದರೆ ಯಾವುದು ತಪ್ಪಿಲ್ಲ. ಯಾವಾಗ
ಸತ್ಯ ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಯಾವುದೂ ತಪ್ಪಿಲ್ಲ. ಆದರೆ ಆ ಸಾಧನೆ ಮಾಡೋದು ಬಿಟ್ಬಿಟ್ಟು ಜಗಳ ಮಾಡಕ್ಕೆ ಉಪೇಕ್ಷಿಸಿದ್ರೆ ತಪ್ಪು. ಸಾಧನೆ ಮಾಡ್ಬೇಕಾದನ್ನ ಮಾಡ್ದೇನೆ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಇದಾಗಿದ್ರೆ ಮಾತ್ರ ನಿಂಗೆ ಸಿಗೋದು, ಅಲ್ಲಿ ಹೋದ್ರೆ ಮಾತ್ರ ಸಿಗೋದು, ಇಲ್ಲಿ ನಮಸ್ಕಾರ ಮಾಡಿದ್ರೆ ಸಿಗುತ್ತೆ, ಈ ತರ ಹೋಗಿಟ್ಕೊಂಡ್ರೆ ಮಾತ್ರ ಸಿಗೋದು ಅಂತಂದ್ರೆ ತಪ್ಪು. ಅದಕ್ಕೆ ಮಂತ್ರ ದೀಕ್ಷೆ ಕೊಡೋರು ಹೇಳ್ತಾರೆ ನಿಮ್ಗೆ ಯಾವ ದೇವರು ಕಂಡ್ರೆ ಇಷ್ಟ, ಆಗ ಆ ದೇವತೆ ಕೊಟ್ರೆ ಅದೇ ಬೀಜ ಮಂತ್ರ ಕೊಟ್ರೆ ಅವ್ರಿಗೆ ಖುಷಿ ಆಗುತ್ತೆ. ನೀನು ಇಷ್ಟಪಡೋದು ಯಾವ್ದೋ ದೇವರು, ನಾನು ಕೊಟ್ಟದ್ದು ಇನ್ಯಾವುದೋ ಮಾಡಿದ್ರೆ ಕನ್ಫ್ಯೂಷನ್ ಜಾಸ್ತಿ, ಮನಸ್ಸು ಇದು ಮಾಡಕ್ ಹೋದ್ರೆ ಆ ಕಡೆ ಹೋಗುತ್ತೆ, ಅಯ್ಯೋ ಸ್ವಾಮಿ ಇದಕ್ ಮಾಡ ಅದಕ್ ಮಾಡ. ನಮ್ಮನೆಯಲ್ಲಿ ಎಲ್ಲಾ ದೇವರು ಇದೆ, ಈ ದೇವ್ರಿಗೆ ಗಂಧ ಕಟ್ಟಿ ತೋರಿಸ್ಲ, ಆ ದೇವ್ರಿಗೆ ತೋರಿಸ್ಲ. ಅಂದ್ರೆ ಈ ರೀತಿ ಭಾಗ ಮಾಡ್ಕೊಂಡು ಮಾಡಿದ್ರೆ ಪ್ರೈಮರಿ ಸ್ಕೂಲ್ ಅಂತ ಒಬ್ಬ ಕೇಳ್ದ, ನಿಮ್ಮೂರು ಯಾವುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನಿಮ್ಮೂರೇ ನಮ್ಮೂರು ಅಂತ. ನೋಡೇ ಇಲ್ವಲ್ಲ ನೀವು, ಆಗ ಬುದ್ಧಿ ಇರಲಿಲ್ಲ ನೋಡಿಲ್ಲ, ಹಾಗಾಗಿ ನಮ್ಮೂರಲ್ಲಿ ನನಗೆ ಬುದ್ಧಿ ಇರಲಿಲ್ಲ ಬೇರೆ ಕೇಳೋಣ. ಜಗತ್ತಲ್ಲಿ ಒಂದೇ ಒಂದು ಅಂತ ಯಾವುದೇ ಆದ್ರೆ ನನ್ನ ತಾಯಿಯೇ ಗರ್ಭ, ನೀನು ನಿನ್ನ ತಾಯಿ ಗರ್ಭದಿಂದ ನನಗೆ ಬಂದದ್ದು, ನಾನು ಅಲ್ಲಿಂದೇನೆ ಬಂದೆ, ಅದರಿಂದ ನಿಮ್ಮೂರು ನಮ್ಮೂರು ಒಂದೇ ಅಲ್ವಾ. ಓ ಸರಿ ಸರಿ, ಅಂದ್ರೆ ಅರ್ಥ ಮಾಡುವ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲಿ ಇದೆಲ್ಲ ಮಾತುಕತೆಗಳು ನಡೆಯುತ್ತೆ. ಹೇಗೇಗೆ ನಾವು ಅರ್ಥೈಸ್ತೀವೋ ಹೇಗೇಗೆ ಅರ್ಥ ಮಾಡ್ಕೊಡ್ತೀವೋ ಹಾಗೆ ಎಲ್ಲರೂ ಒಂದೇ ಭಾಷೆ ಕೊಡ್ತಾಡ್ತೀವಿ. ಗರ್ಭದಲ್ಲಿದ್ದಾಗ ಯಾವ ಭಾಷೆ ಇತ್ತು? ಇಲ್ವೇ ಇಲ್ಲ, ಬಂದ್ಮೇಲೆ ತಾನೇ ಕತ್ತದ್ದು, ಆಮೇಲೆ ಜಗಳ. ಇದನ್ನು ಮನಸ್ಸಲ್ಲಿಟ್ಕೋಬೇಕು. ಅಲ್ಪ ಬುದ್ಧಿ ಅಂದ್ರೆ ಏನು ಅಂದ್ರೆ ಇದು ಈಗ ವಿಷಯಕ್ಕೆ ಹೋಗೋಣ. ಇದ್ರ ಮೀಟಿಂಗ್ಗೆ 11 ನಿಮಿಷ ಹೇಳಬೇಕಾಗ್ಬೋದು, ಯಾಕಂದ್ರೆ ಮುಂದಿನ ಅರ್ಥ ಆಗ್ಬೇಕಿಲ್ಲ ಇವಾಗ, ಅದಕ್ಕೋಸ್ಕರ. ಈಗ ಭಗವಂತ ಏನ್ ಹೇಳಿದಾನೆ ಇಲ್ಲಿ 25ನೇ ಶ್ಲೋಕದಲ್ಲಿ, ಯಾರ್ಯಾರು ಯಾವ್ಯಾವ ಆಸೆಯಿಂದ ಪೂಜೆ ಮಾಡ್ತಾರೋ ದೇವ್ರನ್ನ, ಅಂತ ಮನುಷ್ಯರು ತಮ್ಮ ತಮ್ಮ ಪ್ರಕೃತಿಗೆ ಸ್ವಭಾವಕ್ಕೆ ತಕ್ಕಂತೆ ಆಯಾ ದೇವತೆಗಳನ್ನು ಪೂಜೆ ಮಾಡ್ತಾರೆ, ಆ ದೇವತೆಗಳಿಗೆ ಶರಣಾಗ್ತಾರೆ. ಯಾಕೆಂದ್ರೆ ನಿಮ್ಗೆ ಚಿಕ್ಕದ್ರಿಂದ ಏನು ಅಭ್ಯಾಸ ಆಗಿದೆಯೋ, ನಿಮ್ಮ ಮನೇಲಿ ಯಾರು ತಂದೆ ತಾಯಿಗಳು ಯಾವ ಫೋಟೋ ತೋರಿಸಿದ್ರು, ಯಾವ ವಿಗ್ರಹ ತೋರಿಸಿದ್ರು, ಯಾರ ಹೆಸರು ಹೇಳಿದ್ರು, ಅದಕ್ಕೆ ಇಷ್ಟ ತಾನೆ. ಯಾವ ಭಾಷೆ ನಿಮ್ ಕಿವಿಗೆ ಬಂತು, ಯಾವ ಭಾಷೆ ಮೊದಲು ಮಾತಾಡಿದ್ರು, ಅದಕ್ಕೆ ಇಷ್ಟ ತಾನೆ. ಹಾಗೆ ನಿಮ್ಮ ನಿಮ್ಮ ಅಭಿಮಾನ ತಕ್ಕಂತೆ ಏನೇನಾಗಿದೆಯೋ ಆ ದೇವರ ಉಪಾಸನೆ ಮಾಡತಕ್ಕಂಥದ್ದು ಸತ್ಯ. ಈಗ 21ನೇ ಶ್ಲೋಕದಲ್ಲಿ ಹೇಳಿದ, ಯಾವ ಯಾವ ಭಕ್ತರು ಯಾವ ಯಾವ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೆಯೋ, ಒಬ್ಬಗೆ ದುಡ್ಡು ಬೇಕು, ಅವನು ಲಕ್ಷ್ಮಿ ಆರಾಧನೆ ಮಾಡ್ತಾನೆ, ಲಕ್ಷ್ಮಿ ಹೋಮ ಮಾಡಿಸ್ತಾನೆ, ಯಾಕೆ ಅವನಿಗೆ ಹಣ ಬೇಕಾಗಿದೆ, ಅವನಿಗೆ ಆಸೆ ಇದೆ, ನಾನೊಬ್ಬ ಶ್ರೀಮಂತನಾಗಬೇಕು, ದಾವಣಗೆರೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಶ್ರೀಮಂತ ಆಗಬೇಕು ಅಂತ. ಅದಕ್ಕೆ ಅವನು ಏನ್ ಮಾಡ್ತಾನೆ, ಲಕ್ಷ್ಮಿ ಅಷ್ಟೋತ್ತರಗಳನ್ನು ಮಾಡ್ತಾನೆ, ಪಾರಾಯಣ ಮಾಡ್ತಾನೆ, ಲಕ್ಷ್ಮಿ ಅರ್ಚನೆ ಮಾಡ್ತಾನೆ, ಲಕ್ಷ್ಮಿ ಪೂಜೆ ಮಾಡ್ತಾನೆ, ಲಕ್ಷ್ಮಿ ಹೋಮ ಮಾಡ್ತಾನೆ. ಯಾಕೆ ಲಕ್ಷ್ಮಿ ಬೇಕು, ಇನ್ನೊಬ್ಬ ಅದನ್ನು ಮಾಡಲ್ಲ, ಇನ್ನೊಬ್ಬ ಹನುಮಂತನ ಮಾಡ್ತಾನೆ, ಅವನಿಗೆ ಬಾಲ ಬುದ್ಧಿರ್ ಧೈರ್ಯ ಬಲಂ, ಅವ್ನು ಚೆನ್ನಾಗಿರಬೇಕು ಬಾಡಿ, ಹನುಮಂತನ ಬಾಡಿ ನೋಡಿದಾಗ ಹಾಗೆ ಇರಬೇಕು ಅಂತ ಮಾಡ್ತಾನೆ. ಇನ್ನೊಬ್ಬ ಸರಸ್ವತಿ ಪೂಜೆ ಮಾಡ್ತಾನೆ, ಬುದ್ಧಿ ಬೇಕು ಅಂತ. ಒಬ್ಬೊಬ್ಬರು ಏನೇನು ಇಷ್ಟ ಇದೆಯೋ ಆ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಅದಕ್ಕೆ ಯಾವ್ಯಾವ ತನು ಭಕ್ತ, ತನು ಅಂದ್ರೆ ದೇವತೆಗಳು, ದೇವತೆಗಳು ಅಂದ್ರೆ ಭಗವಾನ್ ಸುಪ್ರೀಂ ಅಲ್ಲ, ಹಣ ಕೊಡೋ ದೇವಿ ಬೇರೆ, ಆರೋಗ್ಯ ಕೊಡೋ ದೇವರು ಬೇರೆ, ಶನಿ ದೇವರು ಬೇರೆ. ನಮಗೆ ಶನಿ ಇದ್ರೆ ಸಾಕು, ಮೂರು ಜನಕ್ಕೂ ಭಯ, ಅದಕ್ಕೆ ಹೋಗಿ ಶನಿದೇವ್ರಿಗೆ ಪೂಜೆ ಮಾಡ್ತಾರೆ. ಅದಕ್ಕೆ ಹೇಳ್ಕೊಡ್ರಪ್ಪ, ದೀಪ ಹಚ್ಚಿರಪ್ಪ, ಇಲ್ಲಾಂದ್ರೆ ಶನಿ ವಾಪಸ್ ಕೊಟ್ಟರೆ ನಮಗೆ ಕಷ್ಟ ಅಂತ ಭಯದಿಂದ ಭಕ್ತಿ ಮಾಡ್ತಾರೆ. ಹಾಗೆ ರಾಹು ಬಂದ್ಬಿಟ್ರೆ, ಕೇತು ಬಂದ್ಬಿಟ್ರೆ, ಬುಧ ಗ್ರಹ ಆದರೆ ಅದಕ್ಕೆ ದಾನ ಕೊಡೋದು, ಎಲ್ಲವನ್ನೂ ಮಾಡ್ತಾರೆ. ಅದಕ್ಕೆ ಯೋಯೋ ಯಾವ್ಯಾವ ಭಕ್ತ ತನು ಭಕ್ತ ಶ್ರದ್ಧೆಯಾರ್ಜಿತ ಮೆಚ್ಚತಿ. ಆದರೆ ಬಹಳ ತಪ್ಪು ಇಲ್ಲ, ಎಲ್ಲವೂ ವ್ಯಾಲಿಡಿಟಿ ಇದೆ ಅಂತ ಹೇಳ್ತಾರೆ ಭಗವಂತ. ಅಂದ್ರೆ ಎಲ್ಲವೂ ಮಹತ್ವ ಇದೆ. ಈ ರೀತಿ ಮಾಡೋದ್ರಿಂದ ಕಳಪೆ ಅಂತಲ್ಲ, ಆರೋಗ್ಯ ಚೆನ್ನಾಗಿ ಅಂತ ಮಾಡ್ತಾರೆ. ಕೆಲವರು ಬೇಗ ಸಾಯಬಾರ್ದು ಅಂತ ಮೃತ್ಯುಂಜಯ ಹೋಮ ಮಾಡ್ತಾರೆ, ಕೊಡಿ ನೋಡಿಲ್ಲ ನೀವು, ಮೃತ್ಯುಂಜಯ ಹೋಮ ಮಾಡ್ತಾರೆ. ಯಾಕಂದ್ರೆ ಬೇಗ ಸಾಯಲಿಕ್ಕೆ ಇಷ್ಟ ಇಲ್ಲ, ದೇವರೇ ನಿನ್ನ ಡೇಟ್ ಫಿಕ್ಸ್ ಮಾಡಿದ್ರೆ ಸ್ವಲ್ಪ ಡೇಟ್ ಚೇಂಜ್ ಮಾಡ್ಬೋದು,
ಯಾವ ಡೇಟ್ಗೆ ನಾನು ಸಾಯ್ಬೇಕೋ ಆ ಡೇಟ್ಗೆ ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ನಾನು ಇನ್ನೂ ಒಂದು ದಿವಸ ಮೊಮ್ಮಕ್ಕಳು ಮರಿಮಕ್ಕಳು ನೋಡಬೇಕು, ಇನ್ನೂ ಏನು ಜಗತ್ತಿನ ಹೊಸ ಹೊಸದ್ ಬರ್ತಾ ನೋಡಬೇಕು, ಅದಕ್ಕೆ ಡೇಟನ್ನ ರಿನ್ಯೂವಲ್ ಮಾಡಿ ಪೋಸ್ಟ್ ಪೋನ್ ಮಾಡಪ್ಪ. ಅದಕ್ಕೆ ಮೃತ್ಯುಂಜಯ ಯಜ್ಞ, ಮೃತ್ಯುಂಜಯ ಹೋಮ. ವೈಷ್ಣವ ಏನು ಮಾಡ್ತಾನೆ, ಧನ್ವಂತ್ರಿಯೇನೋ ಅಶ್ವಿನಿ ದೇವತೆಗಳನ್ನ ಪೂಜೆ ಮಾಡ್ತಾನೆ. ಆ ಮೃತ್ಯುಂಜಯ ಹೋಮ ಮಾಡೋದಕ್ಕೆ ಶಿವನೇ ಕೇಳದಾಗಲ್ಲ ವೈಷ್ಣವ ಅಂತ, ಅವನೇನು ಮಾಡ್ತಾನೆ ಧನ್ವಂತ್ರಿ ಅಶ್ವಿನಿ ದೇವತೆಗಳು ಪೂಜೆ ಮಾಡೋದು. ಅದರ ಮುಖಾಂತರ ನಾನು ದೇಹ ವರ್ತನೆ ಆರೋಗ್ಯನ ಚೆನ್ನಾಗಿ ನನ್ನ ಆಯುಷನ್ನು ಪೋಸ್ಟ್ಪೋನ್ ಮಾಡ್ಕೋತೀನಿ. ಯಾಕಂದ್ರೆ ಎಲ್ಲ ದೇವತೆಗಳಿಗೆ ಅದ್ರ ಮಕ್ಕಳು ಅನುಕೂಲ ಇದೆ, ಅವ್ರವ್ರದೇ ಡಾಕ್ಟ್ರು, ಅವ್ರವ್ರದೇ ಕಾಲೋನಿ, ಅವ್ರದೇ ಟೀ ಶಾಪು, ಅವ್ರದೇ ಬಾರ್ಬರ್ ಶಾಪು, ಎಲ್ಲ ಕಾಲೋನಲ್ಲಿದ್ದಾಗೆ ಭಕ್ತರು ಇದೆಲ್ಲ ಇದೆ. ಎಲ್ಲಿ ದೇವತೆಗಳು ಕಂಡುಕೊಂಡಿರೋ ಜಾಗದಲ್ಲಿ ಭಗವಾನ್ ಅಂತ ಅಲ್ಲ, ಇದೆಲ್ಲ ದೇವತೆಗಳು. ಇದಕ್ಕೆಲ್ಲ ಏನಂತೀವಿ, ಫೈನೈಟ್ ಗಾಡ್ಸ್ ಅಂದ್ರೆ ಸೀಮಿತದಲ್ಲಿರ್ತಕ್ಕಂತ ಭಗವಂತ. ಊರಿಂದ ದೇವತೆ, ಗ್ರಾಮಕ್ಕೆ ಮಾತ್ರ ಸೀಮಿತ, ನಮ್ಮ ಮನೆಗೆ ಮಾತ್ರ ಸೀಮಿತ, ನನ್ನ ಕುಟುಂಬಕ್ಕೆ ಮಾತ್ರ ಸರಿ, ನಮ್ಮನೆ ದೇವರು ಇದು, ನಿಮ್ಮ ಮನೆ ದೇವರಲ್ಲ. ಲಿಮಿಟ್ ಮಾಡ್ತೀವಲ್ಲ, ಅಲ್ಲಿ ಮಾಡೋದ್ರ ದೇವರ ನಾವ. ಕಾರ್ಪೊರೇಷನ್ ಅವರು ಒಂದೇ ಟ್ಯಾಂಕ್ ಇಂದ ತುಂಬದ್ರದಿಂದ ನೀರು ಕೊಡ್ತಾರೆ, ಇದು ನಮ್ಮನೆಯಲ್ಲಿ ನಮ್ಮನೆ ಬರೋ ನೀರು ಬಂದದ್ದು ಅಲ್ಲಿ ಒಂದೇ ಕಡೆ ಇದ್ದ, ಅಲ್ಲಿ ನಾವು ಹೇಳ್ತೀವಿ ನಮ್ಮನೆಯಲ್ಲಿ ನಮ್ಮನೆ ನೀರು. ಹಾಗೆ ದೇವರಿಗೂ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಮಗು ಏನ್ ಮಾಡುತ್ತೆ, ಆಟ ಆಡ್ತಾ ಕೂತಿರುತ್ತೆ ಮನೆ ಮುಂದೆ, ಪೋಸ್ಟ್ ಮ್ಯಾನ್ ಬಂದ, ಪೋಸ್ಟ್ ಏನಪ್ಪ ಅಂದ್ರೆ ಕೊನೆಯ ಆರ್ಡರ್ ಬಂದಿದ್ದೀವಿ ಅಂತ ಹೇಳ್ದ. ಹಾಗೇನು ಸೈನ್ ಆದ ತಕ್ಷಣ ಅವನೊಂದು 1,000 ರೂಪಾಯಿನ ಅವ್ರ ತಾಯಿ ಕೇಳ್ಕೊಂಡ. ಹುಡುಗ ಎತ್ತಿಕೊಂಡು ಪೋಸ್ಟ್ ಮ್ಯಾನ್ ನಮ್ಮ ಅಮ್ಮಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ. ಅಮ್ಮಂಗ್ ಗೊತ್ತು ಅವನ ಮಗ ಯಾವ ಊರಲ್ಲಿದ್ದಾನೆ, ಅವನು ಮೊನ್ನೆಯಾಟ್ರಿಗೆ ಪೋಸ್ಟ್ ಕಳಿಸಿದ್ರೆ ಪೋಸ್ಟ್ ಮ್ಯಾನ್ ಎಲ್ಲ ಕೊಡ್ತಾ ಇರೋದು, ಬರೀ ತಂದ್ಕೊಡೋದಷ್ಟೇ ಅವನು ಅಂತ ತಾಯಿ ಗೊತ್ತಿರುತ್ತೆ. ಮಗುಗೆ ಹೆಂಗ್ ಗೊತ್ತಿರುತ್ತೆ, ಪೋಸ್ಟ್ ಮ್ಯಾನೇ ಕೊಟ್ಟ ಹೋಗ್ತಾನೆ. ಹಾಗೆ ನಾವುಗಳು ಅನೇಕ ರೀತಿ ಮಗು ರೀತಿ ಯೋಚನೆ ಮಾಡೋದು ಉಂಟು. ಯಾಕಂದ್ರೆ ಪೂರ್ಣ ವಿವರ ಗೊತ್ತಿಲ್ಲದೆ ಇದ್ದಾಗ, ತಿಳುವಳಿಕೆ ಸಾಕಾಗದೆ ಇದ್ದಾಗ ನಾವು ಹಾಗೆ ಭಾವಿಸ್ತೀವಿ ಭಗವಂತನ ಬಗ್ಗೆ. ಅದಕ್ಕೋಸ್ಕರ ಯೋ ಯೋ ಯಾವ ಯಾವ ತನು ಭಕ್ತನು ಅದರಲ್ಲಿ ದೇವತೆಗಳನ್ನ ಭಕ್ತರ ತಾಮೇವ ವಿಧದ, ಯಾರ್ಯಾರು ಯಾವ್ಯಾವ ರೀತಿ ಪೂಜೆ ಮಾಡ್ತಾರೋ. ಹಾಗಾಗಿ ಕೆಲವ್ರಿಗೆ ಮಕ್ಕಳಿಲ್ಲ, ಅವ್ರೇನ್ ಮಾಡ್ತಾರೆ, ಹುಡುಕ್ತಾರೆ ಯಾವ ದೇವ್ರ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ. ಸಂತಾನ ಲಕ್ಷ್ಮಿನ ಚಿಕ್ಕ ಬಾಲಗೋಪಾಲನ್ನ ಅಲ್ಲಿ ಹೋಗ್ತಾರೆ, ಅವ್ರಿ ಮದ್ದೂರ ಹತ್ರ ಉದ್ಯೋಗಿಸ್ತಾರೆ ಅಪ್ರಮೇಯ ಸ್ವಾಮಿ ಅಂತ, ಭಕ್ತರು ತೊಟ್ಲು ತೊಟ್ಲು ಕಟ್ಟೋದು, ಅಲ್ಲಿ ಪೂಜೆ ಮಾಡೋದು ವಿಷ್ಣು. ಯಾಕಂದ್ರೆ ಅವ್ರಿಗೆ ಆ ದಂಪತಿಗಳಿಗೆ ಒಂದು ಮಗು ಬೇಕಾಗಿದೆ, ಭಗವಂತ ಪ್ರತ್ಯಕ್ಷ ಮೋಕ್ಷ ಬೇಕನ್ನೋದ್ರೆ ಆ ದಮನೆಯಲ್ಲಿ ಮತ್ತು ಒಂದು ಮಗು ಕೊಡು. ಕಾಯಿಲೆ ಇದ್ರೆ ದೇವರೇ ನಂಗೆ ದುಡ್ಡು ಆಗ ಇದೆ ಮನೆ ಇದೆ ಮತ್ತು ಕಾಯಿಲೆ ತೆಗೆದು, ನಾನು ಊಟ ಮಾಡೋಕ್ಕಾಗಲ್ಲ, ತಿಂಡಿ ತಿನ್ನಕ್ಕಾಗಲ್ಲ, ನಡಿಯೋಕ್ಕಾಗಲ್ಲ, ಡಿಪೆಂಡೆನ್ಸಿ ಬಂದು ಕಾಯಿಲೆ ತೆಗೆದು ನಾನು ಇಲ್ಲ ಬರ್ತೀನಿ. ಯಾಕಂದ್ರೆ ಯಾರ ಮನಸ್ಸಿಗೆ ಎಲ್ಲೇ ನಿಂತಿದ್ಯೋ ಅದನ್ನು ಕೇಳ್ತೀವಿ ನಾವು. ಏನ್ ಬೇಕಾದ್ರೂ ಎಲ್ಲ ಕೊಟ್ಟಿದ್ದೀವಿ ಬಗ್ಗೆ, ನನ್ನ ಮಗಳಿಗೆ ಒಂದು ಒಳ್ಳೆ ವರ ಕೊಡಿಸ್ಬಿಟ್ಟು ಹೋಗ್ತಾರೆ, ಇಲ್ಲ ನನ್ನ ಮಗಳಿಗೆ ಒಂದು ಕೆಲಸ ಕೊಡಿಸಿ ಹೋಗ್ತಾರೆ. ಇನ್ನೊಬ್ಬ ಹೇಳ್ತಾನೆ ದೇವ್ರ ಪೂಜೆ ಮಾಡಿದ್ರೆ ಕೋರ್ಟಲ್ಲಿ ಕೇಸ್ ಇದೆ ಗೆಲ್ಬೇಕು, ನಾನು ಮಾಡಿರೋ ತಪ್ಪು ಒಂದು ಸಿಗಾಕೋಬಾರದು, ಎಲ್ಲ ಕಂಪ್ಲೀಟ್ ಆಗಿ ನಾನು ಗೆದ್ದುಡು, ಅದಕ್ಕೆ ಪೂಜೆ ಮಾಡ್ತಾರೆ. ಈ ದೇವರು ಮಾಡಿದ್ರೆ ಪವರ್ಫುಲ್ ಅಂತ ಹೇಳ್ತಾರೆ. ಇದೆಲ್ಲ ಯಾರು ಮಾಡಿರೋದು, ಸ್ವಲ್ಪ ನೀವೇ ಕೂತ್ಕೊಂಡು ಯೋಚನೆ ಮಾಡಬೇಕಿದೆಲ್ಲ. ಭಗವಂತ ಇದರ ಪಾರ್ಶಿಯಲ್ ಇದ್ದಾನ, ಆದ್ರೆ ಯಾರ್ಯಾರು ಯಾವ್ಯಾವ ರೀತಿ ಪೂಜೆ ಮಾಡ್ತಾರೆಯೋ ಅದಕ್ಕೆ ಫಲ ಇದೆ. ಫಲ ಇಲ್ಲ ಅಂತ ಏನಿಲ್ಲ, ಎಲ್ಲವಕ್ಕೂ ಫಲ ಇದೆ. ಏನಪ್ಪ ಅಂದ್ರೆ ಹಾಗಾದ್ರೆ ಮಾಡ್ಬೋದಲ್ಲ ಸ್ವಾಮೀಜಿ, ಇಲ್ಲಿ ಈ ಶ್ಲೋಕಗಳೆಲ್ಲ ಹೇಳೋದೇನಪ್ಪ ಅಂದ್ರೆ ಪರ್ಸನಲ್ ಗಾಡ್ ಅಂತ ಹೇಳ್ತೀವಿ. ನೀವು ಈ ಅಧಿದೇವತೆಗಳನ್ನ ಆವರಣ ದೇವತೆಗಳನ್ನ ಅಧಿದೇವತೆಗಳು ಪೂಜೆ ಮಾಡೋದ್ರಿಂದ ನಿಮ್ಗೆ ಆಯಾ ದೇವತೆಗಳು ಫಲವನ್ನು ಕೊಡ್ತಾರೆ. ಗಣೇಶ ಪೂಜೆ ಮಾಡ್ತಾರೆ, ಗಣ ಹೋಮ ಮಾಡಿಸ್ತೇವೆ ಸ್ವಾಮೀಜಿ, ಗಣೇಶನ ಎತ್ಕೊಂಡು ಹೋದೆ. ಯಾಕೆಂದ್ರೆ ವಿಘ್ನಗಳಿಗೆಲ್ಲ ಅವನು ಅಧಿಕಾರಿ, ಯಾವ ವಿಘ್ನಗಳು ನನ್ಗೆ ಬರಬಾರ್ದು ಅದಕ್ಕೆ ವಿಘ್ನೇಶನ ಪೂಜೆ ಮಾಡ್ತೀನಿ ಹೇಳಲ್ವೇನು, ನಾವು ಪೂಜೆ ಮಾಡ್ತೀವಿ ವಿಘ್ನೇಶನ ಅಂತ. ಯಾಕೆಂದ್ರೆ ನಾವು ಪ್ರಪಂಚದಲ್ಲಿ ಬಂದ್ಬೇಕಾದ್ರೆ ಯಾರು ತೊಂದರೆ ಕೊಡಬಾರ್ದು, ಅದಕ್ಕೆ ವಿಘ್ನೇಶನ ಪೂಜೆ ಮಾಡ್ತೀನಿ. ಹಾಗೆ ಒಬ್ಬ ಲಕ್ಷ್ಮಿನೂ ಪೂಜೆ ಮಾಡ್ತಾನೆ, ದೇವಿನೂ ಪೂಜೆ ಮಾಡ್ತಾನೆ, ಎರಡು. ಯಾಕಪ್ಪ ಅಂದ್ರೆ ಲಕ್ಷ್ಮಿ ಒಳಂದ್ಮೇಲೆ ಬೇರೆ ಸುತ್ತಿರ್ತಾರ ಕಿತ್ಕೊಂಡು ಹೋಗ್ಬಿಡ್ತಾರ, ಅವ್ರ ಹತ್ರ
ಅದಕ್ಕೆ ದೇವಿನ ಪೂಜೆ ಮಾಡ್ತೇವೆ. ಅವಳ ಶಕ್ತಿ ಮಹಿಷಾಸುರನ ಮಾಡ್ತಂತೆ, ಅವಳು ನಮಗೆ ಪ್ರೊಟೆಕ್ಷನ್ ಮಾಡಬೇಕು, ಇವಳು ನಮಗೆ ದುಡ್ಡು ಕೊಡ್ಬೇಕು. ಯಾಕಂದ್ರೆ ದುಡ್ಡು ಬಂದ್ಮೇಲೆ ಕಾಯ್ಬೇಕಲ್ಲ. ಈ ರೀತಿಯೆಲ್ಲ ನಾವು ಮನಸ್ಸು ಹರಿದೋಗಿರುತ್ತೆ. ಅದಕ್ಕೆ ದೇವತೆಗಳು 28ನೇ ಶ್ಲೋಕಕ್ಕೆ ಏನ್ ಹೇಳ್ತಾರೆ, ಸತಯಾ ಶ್ರದ್ಧೆಯುಕ್ತ ತಸ್ಯಾರಾಧನ ಮೀಹತೆ ಲಭತೇಜ ತತಕ್ಕಾಮಾನ್ ಕಾಮನ್ ಏವ ವಿಹಿತಾನ್ಮಯ. ಏನಂತ ಹೇಳ್ತಾನೆ, ನನ್ನಿಂದ ಕಾಮಾನ್ಮಯವ ಕಾಮಾನ್ಮಯ ಕಾಮಾನ್ ಅಂದ್ರೆ ಅವನೇನು ಇಚ್ಛೆ ಪಟ್ಟಿರ್ತಾನೋ ಅದನ್ನ ಮೇಲೇವ ವಿಹಿತಾನ್ ಹಿತಾನ್. ನೀವು ಎಲ್ಲೇ ಕೆಲಸ ಮಾಡಿ ಯಾರೇ ದುಡ್ಡು ಕೊಡ್ರು, ಸರ್ಕಾರ ಕ್ರೆಡಿಟ್ ಮಾಡಿರೋ ದುಡ್ಡು ತಾನೇ ಬರೋದು ನಿಮ್ಗೆ. ಸರ್ಕಾರ ಮನೆ ಕೆಲಸ ಮಾಡಿ, ಹೋಟೆಲ್ ಕೆಲಸ ಮಾಡಿ, ಅಂಗಡಿಯಲ್ಲಿ ಕೆಲಸ ಮಾಡಿ, ಕಾರ್ಪೊರೇಷನ್ ಕೆಲಸ ಮಾಡಿ, ಇನ್ನೆಲ್ಲೇ ಕೆಲಸ ಮಾಡಿ, ನಿಮ್ ದುಡ್ಡು ಬರಬೇಕು ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರಿಂಟ್ ಮಾಡಿರೋದೇ ಬರೋದು ನಿಮ್ ಕೈಗೆ. ನನ್ನ ಮನೇಲಿ ಪ್ರಿಂಟ್ ಮಾಡಿದ್ರೆ ಕೊಟ್ಟರೆ ನೀವು ಇಸ್ಕೋತೀರೇನು? ಇಸ್ಕೊಳಲ್ಲ. ಹಾಗೆ ಈ ದೇವತೆಗಳು ಯಾವುದೇ ವರ ಕೊಡ್ಬೇಕಾದ್ರೆ ಸ್ವಶಕ್ತಿಯಿಂದ ಕೊಡಕ್ ಸಾಧ್ಯ ಇಲ್ಲ. ಸರ್ಕಾರ ಪ್ರಿಂಟ್ ಮಾಡಿರೋ ದುಡ್ಡು ಬಂದಂಗೆ ಯಾರು ಪರಬ್ರಹ್ಮ ಸ್ವರೂಪರಾಗಿರ್ತಾನೋ ಅವನ ಅನುಗ್ರಹನೇ ಈ ದೇವತೆಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಾವೇ ಕೊಡಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ಭಾವದಲ್ಲಿ ಮಾಡ್ತೀವೋ ಹಾಗಾಗಿ ಭಗವಂತ ಕಾಣಿಸ್ಕೊಳ್ತಾನೆ. ಅರ್ಥ ಆಯ್ತಾ? ಯಾವ್ಯಾವ ಭಾವದಲ್ಲಿ ನೀವು ಭಗವಂತ ಪೂಜೆ ಮಾಡ್ತಿರೋ, ಯಾವ ಭಾವದಲ್ಲಿ ಚಿತ್ತಿಸ್ಕೋತಿರೋ, ಅವನಿಗೆ ಶಕ್ತಿ ಇದೆ ಅಂತ ನೀವು ಭಾವಿಸ್ತಿರೋ ಅಷ್ಟು ನಿಮಗೆ ಭಗವಂತನ ಅನುಗ್ರಹ ಆಗುತ್ತೆ. ಆದ್ರೆ ಯಾವುದೋ ತಪ್ಪಲ್ಲ. ಅದಕ್ಕೆ 28ನೇ ಶ್ಲೋಕದಲ್ಲಿ ಹೇಳ್ತಾನೆ ಅವನು, ನನ್ನಿಂದ ದೃಢ ಮಾಡಲ್ಪಟ್ಟ ಆ ಶ್ರದ್ಧೆಯಿಂದ ಕೂಡಿದ ಮನುಷ್ಯನು, ನಿಮಗೂ ದೇವಿ ಪೂಜೆ ಮಾಡಬೇಕು, ಹನುಮಂತನ ಪೂಜೆ ಮಾಡಬೇಕು, ಈ ದೇವ್ರು ಮಾಡಬೇಕು, ಗ್ರಾಮ ದೇವತೆ ಮಾಡಬೇಕು, ಗಣೇಶನ್ ಮಾಡಬೇಕು, ಇದೆಲ್ಲ ರಚನೆ ಆಗಿದೆ ನಮ್ಮಲ್ಲಿ, ಲೋಕಾರೂಢಿನಲ್ಲಿ ತಯಾರಿ ಆಗಿದೆ, ಅಭ್ಯಾಸ ಆಗಿದೆ. ಅದಕ್ಕೆ ನಾವು ಅಲ್ಲೆಲ್ಲ ಹೋಗ್ತೀವಿ. ಆಯಾ ದೇವತೆಗಳನ್ನು ಸಕಾಮ ಭಾವದಿಂದ ಮಾಡ್ತಾನೆ, ತನ್ನ ತೃಪ್ತಿಗೋಸ್ಕರ ಮಾಡ್ತಾನೆ, ಸಕಾಮ ಭಾವದಿಂದ ಮಾಡ್ತಾನೆ. ನನಗೆ ಬೇಗ ಬೇಕು, ನಾನು ಯಾರೋ ಒಬ್ರು ಮಹಾತ್ಮರು ಅವ್ರಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೋಗಿದ್ದೆವು ಕೆಲವು ವರ್ಷಗಳಿಂದ. ಅಲ್ಲಿ ಒಬ್ಬ ಬಂದ, ಅಮ್ಮ ನಾನು ಈ ಸಲ ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದೇನೆ, ಆಶೀರ್ವಾದ ಮಾಡಿ. ಯಾಕಪ್ಪ ನೀನು ಎಲೆಕ್ಷನ್ ನಿಂತ್ಕೋತಿದ್ಯೋ, ಜನಗಳ ಸೇವೆ ಮಾಡಬೇಕು, ಏನು ನಿಂತ್ಕೊಂಡೇ ಮಾಡ್ಬೇಕಾ ಎಲೆಕ್ಷನ್ಗೆ, ಹಾಗೆ ಮಾಡ್ಬೋದಲ್ಲ ಅಂದ್ರೆ, ಇಲ್ಲ ಇಲ್ಲ ನಾನು ನಿಂತ್ಕೊಂಡೇ ಮಾಡಬೇಕು ಅಂತ. ಸರಿಯಪ್ಪ ಹೋಗು ಅಂತ. ಹಾಗೆ ನನ್ನ ಕಾಮನೆಗಳು ಪೂರ್ತಿಯಾಗಲು ಆ ಕಾಮನೆಯ ಪೂರ್ಣತೆಗಾಗಿ ನನ್ನ ಆ ದೇವತೆಗಳನ್ನು ಪೂಜೆ ಮಾಡ್ತೀನಿ ಅನ್ನೋದು 22ನೇ ಶ್ಲೋಕದಲ್ಲಿದೆ. ಸತಯಾ ಶ್ರದ್ಧೆಯಾಯುಕ್ತ ನನ್ನಿಂದ ದೃಢ ಮಾಡಲ್ಪಟ್ಟ. ಯಾಕೆಪ್ಪ ಅಂದ್ರೆ ಭಗವಂತನು ಎಲ್ಲ ದೇವತೆಗಳಿಗೆ ಕೊಟ್ಟಿರುವ ಅಧಿಕಾರ ಸೀಮಿತವಾಗಿದೆ. ಎಲ್ಲಾ ದೇವತೆಗಳಿಗೂ ಸಹ ಅಧಿಕಾರ ಪೂರ್ಣವಾಗಿಲ್ಲ. ನಾವೇ ಲಿಮಿಟ್ ಮಾಡಿದೀವಿ. ಗಣೇಶ ವಿಘ್ನ ತೆಗೆಯೋನು, ಸರಸ್ವತಿ ಬುದ್ಧಿ ಕೊಡೋಳು, ಲಕ್ಷ್ಮಿ ದುಡ್ಡು ಕೊಡೋಳು, ಆಂಜನೇಯ ಬಲಂ, ನಾವೇ ಮಾಡ್ಕೊಂಡಿರೋದು. ದೇವರೇನಾಗಂತ ಹೇಳಿದ್ನ, ಲಿಮಿಟೆಡ್ ಇಲ್ಲ ಅಂತ ಭಗವಂತ ಅನಂತ ಅವನು. ನಾವು ಒಂದೊಂದು ರೂಪ ಮಾಡಿಬಿಟ್ಟು ಅದಕ್ಕೂ ಕ್ಯಾರೆಕ್ಟರ್ ಕೊಟ್ಟು ಅದಕ್ಕೆ ಶಕ್ತಿನೂ ಇಷ್ಟಿದೆ ಅಂತ ನಿರ್ಮಾಣ ಮಾಡಿರಲಿಲ್ಲ. ನಾವೇ ಮಾಡ್ಬಿಟ್ಟು ಹೋಗ್ತೀವಿ. ಯಾರೋ ಹೇಳಿದ್ರು ಇವ್ರಿಗೆ ಮೈ ಮೇಲೆ ಶನಿ ಬರ್ತಾನೆ, ನಿಮ್ಮನೆ ಪ್ರಾಬ್ಲಮ್ ಇದ್ರೆ ಹೋಗೋರ ಹತ್ರ ಅಂತ. ಇಲ್ಲ, ಉಪವಾಸ ನಾವು ಖರ್ಚು ಮಾಡಿಕೊಂಡು ಹೋಗಿ ಉಪವಾಸ ಇದ್ದು ಹೋಗಿ ಕೂತಿದ್ ಬರ್ತಾರೆ. ಅವ್ರು ಹೇಳಿದ್ಮೇಲೆ ಆಯ್ತು ಸಕ್ಸಸ್ ಹೋಗ್ತಾರೆ. ಬಂದ್ಬಿಟ್ಟು ನಾಲ್ಕು ಜನಕ್ಕೆ ನಾನು ಹೋಗಿದ್ದೆ ಅಲ್ಲಿ ತನಕ ಆಗೇ ಇರಲಿಲ್ಲ, ಹೋದ್ಮೇಲೆ ಅದು ಹೇಳ್ತು ಒಂದು ಕುರಿ ಕಡಿ ಅಂತ ಕಡ್ದೆ, ನಮ್ಮ ಮನೆಯಲ್ಲೆಲ್ಲ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ. ಹೌದಾ ಅಂತ ಇನ್ನು ನಾಲ್ಕು ಜನ ಹೋಗ್ತಾರೆ. ನಾನು ಯಾರನ್ನು ಕ್ರಿಟಿಸೈಸ್ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ. ಅವರವರ ನಂಬಿಕೆ, ಅವರವರ ವಿಶ್ವಾಸ. ಯಾಕಂದ್ರೆ ಅವರವರ ಭಾವಕ್ಕೆ ಇರುದಿಹನು ಶಿವಯೋಗಿ ಭಗವಂತ. ಅವರವರು ಹೇಗೇಗಿದ್ದನೋ ಹಾಗಾಗಿದ್ದಾನೆ, ನಾವು ಹೇಗೇಗೆಲ್ಲ ಭಾವಿಸ್ತೀವೋ ಹಾಗಾಗಿದ್ದಾನೆ ಅನ್ನೋ ವಿಚಾರಕ್ಕೋಸ್ಕರವಾಗಿ ಹೇಳ್ತಾನೆ. ಅದರಿಂದ ಯಾವುದೇ ದೇವತೆ ಆಗ್ಲಿ ದೇವತೆ ಆಗ್ಲಿ ಅವ್ರಿಗೆ ಪೂರ್ಣವಾದ ಅಧಿಕಾರ ಇರುವುದಿಲ್ಲ. ಯಾಕಪ್ಪ ಅಂದ್ರೆ ಭಗವಂತ ಅಂತ ನಾನೇನು ಹೇಳ್ತೋ ಸರ್ವವ್ಯಾಪಿ, ಅವನು ಮೇಲೂ ಕೀಳಿಲ್ಲ, ನಿಮ್ಮನ್ನ ಭಕ್ತನಾಗಿ ಮಾಡ್ಕೋಬೇಕು ಅಂತ ಇಲ್ಲ, ನಿಮ್ಮ ಸ್ನೇಹಿತನಾಗಿ ಇಟ್ಕೋಬೇಕು ಅಂತ ಇಲ್ಲ, ನನ್ನ ಅಡಿಯಾಳ ಆಗಬೇಕು ಅಂತ ಇಲ್ಲ,
ನನ್ಗೆ ಇದು ಕೊಡಬೇಕು ಅಂತ ಇಲ್ಲ, ನೀನು ಇದನ್ನು ತಗೋಬಾ ಅಂತ ಇಲ್ಲ, ಯಾರಲ್ಲಿ? ಭಗವಂತನಲ್ಲಿ ಇಲ್ಲ, ಆದ್ರೆ ದೇವತೆಗಳಲ್ಲೆಲ್ಲ ಇದೆ. ನಾವು ದೇವತೆಗಳಿಗೆ ಊಟ ಇಟ್ಟಿದ್ದೀವಿ, ಇಂಥ ಊಟ ಇಂಥ ದೇವ್ರಿಗೆ, ಈ ದೇವ್ರಿಗೆ ಇಂಥ ಧಾನ್ಯ ಕೊಡಬೇಕು, ಈ ದೇವ್ರಿಗೆ ಇಂಥ ಪೂಜೆ ಹೂವ ಪೂಜೆ ಮಾಡಬೇಕು, ಈ ದೇವ್ರಿಗೆ ಇಂಥ ಪತ್ರೆ ಹಾಕಬೇಕು. ನಾವು ಮಾಡಿದ ಕಡೆಯಲ್ಲ ತಪ್ಸಾಗಿ ಮಾಡ್ಬಿಡ್ತೀವಿ ನಾವು, ಇದನ್ನೆಲ್ಲ ಮಾಡ್ಕೊಂಡಿರೋದು ನಾವು. ಆದ್ರಿಂದ ಭಗವಂತರು ಯಾರ ಮೇಲೂ ಶಾಸನ ಮಾಡುವುದಿಲ್ಲ. ಭಗವಂತ ಅಂದ್ರೆ ಸುಪ್ರೀಂ ಲಾರ್ಡ್, ಯಾರ ಮೇಲೂ ಶಾಸನ ಮಾಡುವುದಿಲ್ಲ. ಇಲ್ಲೇ ನೋಡಿ ಭಗವದ್ಗೀತೆಯಲ್ಲಿ ಇಂಪಾರ್ಟೆಂಟ್ ಯಾರಪ್ಪ? ಕೃಷ್ಣ ಹೌದಾನೆ. ಅರ್ಜುನ ಮೇಲೆ ಶಾಸನ ಮಾಡ್ಬೋದಂತ ಹೇಳಲಿಲ್ಲ, ಮನೇನ ಹೇಳ್ತಾನೆ ಇಷ್ಟೆಲ್ಲ ಹೇಳಿದೀನಿ, ನಿನ್ಗೇನು ಇಷ್ಟನೋ ಅದು ಮಾಡು. ಏ ಅರ್ಜುನ, ನಿನಗೇನು ಇಷ್ಟನೋ ಅದು ಮಾಡು, ಒಳ್ಳೇದ್ಯಾವುದೋ ಕೆಟ್ಟದ್ದೇ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಆದ್ರೆ ಯಥೇಚ್ಛ ಸಹಿತ ಹಾಕೋರು, ನಿನ್ಗೇನು ಇಷ್ಟನೋ ಅದನ್ನು ಮಾಡು ನೋಡಿ, ಸ್ವತಂತ್ರತೆ ಕೊಡ್ತಾನೆ ಭಗವಂತ. ನನಗೆ ಇಷ್ಟು ನೈವೇದ್ಯ ಕೊಟ್ಟಿಲ್ಲ ಅಂದ್ರೆ ನಿನ್ನನ್ನು ಮುಗಿಸ್ಬಿಡ್ತೀನಿ. ಅಂದ್ರೆ ಯಾವ್ದು ಹೇಳ್ತಾರೆ, ನನಗೆ ಇಷ್ಟು ಕೋಳಿನೋ ಕುರಿನೋ ಕೊಡು, ಕೊಟ್ಟಿಲ್ಲ ಅಂದ್ರೆ ನಿನ್ನ ಮುಗಿಸ್ತೀನಿ ಅಂದ್ರೆ ಎಂತ ದೇವರು ಅಂತ ಇದಪ್ಪ ನಿನ್ಗೆ, ನಿನ್ನೆ ಮುಗಿಸ್ತೀನಿ ಅಂತೆ ಕೊಟ್ಟಿಲ್ಲ ಅಂದ್ರೆ ಯಾಕಪ್ಪ ಈ ದೇವ್ರ ಹತ್ರ ಬಂದೆ ಎನ್ನಕಾಗ್ಬಿಡುತ್ತೆ? ಇಷ್ಟು ಕಾಯಿ, ಇಷ್ಟು ಹಣ್ಣು, ಇಷ್ಟು ದುಡ್ಡು, ಇಷ್ಟು ಮಾಲೆ, ಇಷ್ಟು ಚಿನ್ನ ಎಲ್ಲ ಕೊಟ್ರೆ ನೀನು ನಿನ್ ಕೆಲಸ ಮಾಡ್ಕೊಡ್ತೀನಿ. ಇಲ್ಲಾದ್ರೂ ಇಲ್ಲ, ನಮ್ಮನ್ನು ಸಾಹುಕಾರರು ಬಡ್ಡಿಯವರು ಮಾತಾಡ್ದಂಗೆ ದೇವರು ಮಾತಾಡುತ್ತೆ. ಆದ್ರಿಂದ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಾಗೆ ಅದಕ್ಕೆ ಹೊಡೆದಾಟ ಏನು, ಹೊಡೆದಾಟ ಏನು, ಧರ್ಮದ ಚಿಹ್ನೆಗಳು ಏನು, ಅದೆಲ್ಲ ಸಾಧನೆ ಮಾಡಿ ಬೆಳೆಯಕ್ಕಿರೋದಿಲ್ಲ. ಬೇರೆ ಜೊತೆ ಪೈಪೋಟಿ ಮಾಡೋಕ್ಕಾಗಲಿ, ಇನ್ನೊಬ್ಬರನ್ನ ಅನ್ಯರನ್ನು ಅಸಹ್ಯ ಪಡಬೇಡ, ಇದರ ಇಳಿಯ ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಎಲ್ಲ ಹೇಳಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಕೂತ್ಕೋತೀವಿ, ಅದಕ್ಕೆ ಹೇಳಿರೋದವರು ಇದನ್ನೆಲ್ಲ ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ. ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆ ನೋಡಿ ಇದಿರು ಅಳಿಯಲು ಬೇಡ, ಇದೇ ಕೂಡಲ ಸಂಗಮ ದೇವನ ಅರಿಯುವ ಪರಿ ಎಲ್ಲ ಹೇಳಿರೋದು ಏನಕ್ಕೆ ಅಂದ್ರೆ ಅದೆಲ್ಲ ಮಾಡಬೇಡ ಕಣು ಅಂತ. ಅದು ನಂಗೆ ಯಾಕೋ ಕಾರಣ ವಚನನೆ ಓದೋದು ಬೇಡ, ಯಾಕಂದ್ರೆ ರೂಲ್ಸ್ ಆಗತ್ತೆ ವಚನ, ತೊಂದರೆ ಕೊಡುತ್ತೆ ಅಂತ. ಹಾಗೂ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ಭಗವಂತನು ಯಾರನ್ನು ಆಳಿಸುವುದಿಲ್ಲ, ತನ್ನ ಶಿಷ್ಯರನ್ನಾಗಿ ಮಾಡಿಕೊಡುವುದಿಲ್ಲ, ಪ್ರತಿಯೊಬ್ಬರನ್ನು ತನ್ನ ಮಿತ್ರನನ್ನಾಗಿಸುತ್ತಾನೆ, ಸಮಾನನಾಗಿಸುತ್ತಾನೆ. ಇದು ಭಗವಂತನ ವಿಶೇಷತೆ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಕೆಲವರು ರಾಮನ್ನ ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ನೋಡಿ, ಮೂರು ಜನ ಇದ್ದಾರೆ. ಒಬ್ಬ ನಿಷಾದ ರಾಜ ಅಂತ ಇದ್ದಾರೆ, ಅವನೇನು ನಿಷಾದ ರಾಜ ಅಂತಕ್ಕಂಥವ್ರು. ರಾಮಾಯಣದಲ್ಲಿ ಶ್ರೀರಾಮನ ಜೊತೆ ನಿಷಾದ ರಾಜ ಸ್ಕೂಲ್ನಲ್ಲಿ ಓದ್ತಾ ಇದ್ದ. ಅವನು ರಾಮನ್ ಕಂಡ್ರೆ ಅತ್ಯಂತ ಪ್ರೀತಿ ಅವನಿಗೆ, ಅವನಿಗೆ ಸಿದ್ಧ ಭಕ್ತ, ಮೊದಲೇ ಸಿದ್ಧ ಅವನು ಸಿದ್ಧ ಭಕ್ತ ಅಂತ ಕರೀತಾರೆ. ವಿಭೀಷಣಕ್ಕೆ ಸಾಧನ ಭಕ್ತ ಅಂತ ಕರೀತಾರೆ, ಸಾಧನೆ ಮಾಡಿ ಅವನು ಭಕ್ತನಾಗಿದ್ದಾನೆ ವಿಭೀಷಣ. ಇನ್ನೊಬ್ಬ ತನಗೆ ವಿಷಯ ಭಕ್ತ, ನನ್ನ ರಾಜ್ಯವನ್ನ ಕೊಡಿಸ್ಕೊಡು, ನನ್ನ ಹೆಂಡತಿ ಕೊಡಿಸ್ಕೊಡು ಅಂತ ಸುಗ್ರೀವ ಕೊಡಿಸ್ಕೊಟ್ಟು, ಯಾವುದೋ ಅಪೇಕ್ಷೆಯಿಂದ ಭಕ್ತ, ತನಗೆ ರಾಜ್ಯ ವಾಲಿಯಿಂದ ರಾಜ್ಯ ಬಿಡಿಸ್ಕೊಡ್ಬೇಕು, ತನ್ನ ಹೆಂಡತಿ ರುಮಾಲ ವಾಪಸ್ ತರಬೇಕು, ಆಗ ನಿನಗೆ ಸಹಾಯ ಮಾಡ್ತೀನಿ ಅನ್ನುವ ಒಂದು ಕಂಡೀಷನ್ ಮೇಲೆ ಅವರ ಭಕ್ತಿ. ವಿಭೀಷಣ ನನಗೇನು ಬೇಡ, ನಿನ್ನ ಶರಣಾಗಿದ್ದೀನಿ ಅಂತ ಭಕ್ತಿ. ಅವನು ಸಿದ್ಧ ಭಕ್ತ. ಮೂರು ಜನ ಬೇರೆ ಬೇರೆ ತರ ಭಕ್ತಿ ಇದ್ರು ಭಗವಂತ ಒಂದೇ ರೀತಿ ಸ್ನೇಹ ಮಾಡ್ಕೋತಾರೆ, ಒಂದೇ ರೀತಿ ಸ್ನೇಹ. ಇವನಿಗೆ ಇಷ್ಟ ಅವನಿಗೂ ಅಷ್ಟೇ, ಅವನಿಗೆ ಇಷ್ಟ ನನಗೂ ಅಷ್ಟೇ ಎಲ್ಲರದು. ಅದಕ್ಕೆ ನೋಡ್ತಾರೆ, ಶ್ರೀರಾಮ ಕೇವಲ ದಶರಥನಲ್ಲ, ಅವನ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಳ್ಳಿದ್ದಾರೆ. ಶ್ರೀಕೃಷ್ಣ ಕೇವಲ ದೇವಕೀಯ ಕರ್ಮ ಸಂಖ್ಯಾತ ಅಷ್ಟೇ ಅಲ್ಲ, ವಸುದೇವ ಅಲ್ಲ, ಅವನು ನಂದರಾಯ ಮಂಗಲ, ಯಶೋದೇವ ಮಂಗಲ, ಅವನು ಅಖಿಲ ದೇಹದ ಅಂತರಾತ್ಮ, ಎಲ್ಲರ ದೇಹದಲ್ಲಿ ಅಂತರಾತ್ಮನೆ ಎಂಬಂತೆ ತಿಳ್ಕೊಳ್ತಕ್ಕಂಥ ಗೋಪಿಕೆಯರಿದ್ದಾರೆ. ಅವರು ಕೃಷ್ಣನ ಲಿಮಿಟ್ ಮಾಡಲಿಲ್ಲ, ಯಶೋದೇ ಪುತ್ರ ಅಂತನೋ, ದೇವಕಿ ಪುತ್ರ ಅಂತನೋ, ವಸುದೇವನ ಮಗ ಅಂತನೋ, ಅದರ ಕಥೆ ಹೇಳಿಕೆ ಕೇಳಿ ಚೆನ್ನಾಗಿದೆ. ಆದ್ರೆ ಅವರು ಕೃಷ್ಣ ಪ್ರೇಮಿಸಿದ್ರು ಯಾರು? ಸ್ತ್ರೀಯರು. ಏನಂತ? ಅಖಿಲ ದೇಹದ ಅಂತರ, ಅಖಿಲ ಅಂದ್ರೆ ಎಲ್ಲರ ದೇಹದಲ್ಲಿ ಇರ್ತಕ್ಕಂಥ ಅಂತರಾತ್ಮ ಅವರು. ಅದೇ ನಮ್ಮ ಅಲ್ಲಮಕ್ಕಳುಗಳು ಏನಂತ ಹೇಳಿದ್ರು, ಮಹೇಶ್ವರ ಎಲ್ಲರ ಗುಹೆ ಅಂದ್ರೆ ಎದೆನಲ್ಲಿ ಇರ್ತಕ್ಕಂಥವ್ರೆ ಅವನೇ, ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ನಂಬಿಕೆ
ಒಂದು ಇರುವೆಯಿಂದ ಹಿಡಿದು ಮನುಷ್ಯನ ತನಕ ಎಲ್ಲರದಲ್ಲೂ ಇರೋನು ಅವನೇ. ಅವನಿಗೆ ಗುಹೇಶ್ವರ ಅಂದ್ರೆ ನಾವು ಹೇಗೆ ಭಾವಿಸ್ತೀವೋ ಹಾಗಾಗಿ ಬಲವಂತ. ಈಗ ವಿಶೇಷಗಳು ಏನಪ್ಪಾ ಅಂದ್ರೆ ಮಹೈವಾಂಶೋ ಜೀವಲೋಕೆ, ಭಗವಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಇಡೀ ಸಕಲ ಜಗತ್ತಲ್ಲಿ ಇರ್ತಕ್ಕಂಥದ್ದೆಲ್ಲ ನನ್ನ ಅಂಶನೇ. ಅಂದ್ರೆ ಯಾರು ನನ್ನವರು ಯಾರು ಬೇರೆ, ಎಲ್ಲರೂ ನನ್ನವರೇ. ಸುಪ್ರೀಂ ಲಾರ್ಡ್ ತಿಳ್ಕೊಳ್ತಕ್ಕಂಥ ರೀತಿ ಹಾಗೆ. ಈಗ ಇಲ್ಲಿ ತನಕ ಎಲ್ಲ ವ್ಯಾಲಿಡಿಟಿ ಹೇಳದಕ್ಕೆ ಬಂದ್ವಲ್ಲ, ಚಿಕ್ಕ ಚಿಕ್ಕ ದೇವತೆಗಳಿಗೆಲ್ಲ ರಿಸಲ್ಟ್ ಏನು, ಒಂದು ರಿಸಲ್ಟ್ ಕೊಡಕ್ಕಾಗತ್ತಾ? ಒಬ್ಬನ ಒಂದು ಕೋಟಿ ರೂಪಾಯಿ ಆಸ್ತಿ ಇರುತ್ತೆ, ಅವನ್ನೆಲ್ಲ ಮಾರ್ಕೊಂಡು ಅವ್ನ ದಾನ ಕೊಡ್ಬೇಕಂದ್ರೆ 2 ಕೋಟಿ ಕೊಡೋದು ಏನ್ ಕೊಡ್ತಾನ ಅವನು? ಎಷ್ಟು ಕೊಡ್ತಾನವನು? ಪೂರ್ತಿ ಕೊಡ್ತೀನಿ, 1 ಕೋಟಿ ಕೊಡ್ಬೋದು ಅಷ್ಟೇ. 1 ಕೋಟಿ ಮೇಲೆ 1 ರೂಪಾಯಿ ಅವನ ಮೇಲೆ ಏನ್ ಕೊಡ್ತಾನೆ ನಿಮ್ಗೆ? ಹಾಗೆ ದೇವತೆಗಳೆಲ್ಲ ಎಲ್ಲಿ ತನಕ ಅಂತಂದ್ರೆ ತಮ್ಮ ತಮ್ಮ ನಾವು ಕರ್ಕೊಂಡು ಹೋಗ್ಬೋದು ನಿಮ್ಮನ್ನ, ನಿಮ್ಮ ಪುಣ್ಯ ಕಟ್ಟಿಸ್ಕೊಂಡು ವಾಪಸ್ ಬರ್ಬೇಕು, ಒಂದಷ್ಟು ಆಶೀರ್ವಾದ ಮಾಡ್ಬೋದು. ಯಾಕಂದ್ರೆ 10 ಕೋಟಿ ಸ್ಯಾಂಕ್ಷನ್ ಮಾಡಕ್ಕೆ ಕಾರ್ಪೊರೇಟರ್ ಕೈಲಿ ಆಗಲ್ಲ. ಪಿ ಎಂ ಮಾಡ್ಬೋದು, ಇನ್ನೂ ಜಾಸ್ತಿ ಮಾಡಬೇಕು, 1,000 ಕೋಟಿ ಅಂದ್ರೆ ಪಿ ಎಂ ಹತ್ರ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅವರವ್ರ ಅಧಿಕಾರದ ಮಟ್ಟಕ್ಕೆ ಅವರ ಬೇರೆ ಬೇರೆ ಇರುತ್ತೆ, ಹಾಗೆ ಅಧಿಕಾರವೂ ಬೇರೆ ಇರುತ್ತೆ. ಆದ್ರೆ ಇದು ಸಾಮಾಜಿಕ ಲೆವೆಲ್ ಇರುತ್ತೆ. ಅದು ನಿಮ್ಮ ಊರಲ್ಲಿ ಪೂಜೆ ಮಾಡತಕ್ಕಂತ ಪುಟ್ಟ ಗ್ರಾಮ ದೇವತೆ ಮನೆ ದೇವತೆಯನ್ನೇ ನೀವು ಸೀಮಿತ ಮಾಡದೆ ಇದೇ ಸಕಲ ಜನ ಇರ್ತಕ್ಕಂಥ ಅನಂತ ಶಕ್ತಿಯಿಂದ ಪೂಜೆ ಮಾಡಿದ್ರೆ ಅದೇ ಅನಂತ ಶಕ್ತಿ ಆಗುತ್ತೆ. ಯಾಕಂದ್ರೆ ಎಲ್ಲ ಕಡೆ ಭಗವಂತನಿದ್ದಾನೆ, ಬೇರೆ ಬೇರೆ ಭಗವಂತ ಇಲ್ಲ, ಇರೋರು ಒಬ್ಬನೇ ಭಗವಂತ. ಬೇರೆ ಮಾಡಿರೋರು ನಾವು ಆರು ಮರಿಯರು ನಿನ್ನ ಬೇರಾದ ಮರಿಯನ್ನು ಹೋರಾಟ ಒಪ್ಪಿಸಲು ಬೇರಾದೆಯ ಹರಿಯೇ. ನಮ್ ನಮ್ಮ ಜಗಳ ತಿಂಗಳಿಗೆ ನೀನ್ ಬೇರೆ ಆದ ಭಗವಂತ, ನೀನ್ ಬೇರೆ ಬೇರೆ ಇದ್ರೆ ಕಾಣಿಸ್ಕೊಳ್ಳೋದು ಜನರಿಗೆ ಭಗವಂತತ್ವ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀನ್ ಬೇರೆ ಬೇರೆ ಆದ್ರೆ ಹೊಡೆದಾಟ ಕತ್ಕೊಂಡ್ರು, ಏಯ್ ನೀನ್ ಬುದ್ಧಿ ಆಗ್ತೀಯ, ನೀನ್ ನಾಮ ಆಗ್ತೀಯ, ನೀನ್ ಮೂರ ಆಗ್ತೀಯ, ಎಲ್ಲೋ ಆಗ್ತೀಯ, ಕೆಂಪು ಆಗ್ತೀಯ, ಎಲ್ಲ ನಮ್ಮ ಒಂದು ಕಾಂಚೀಪುರ ಅಂತ ಕೇಳಿದ್ವಿ ನಿಮ್ಗೆ. ಅಲ್ಲಿ ಆನೆಗೆ 6 ತಿಂಗಳು ನಾಮ, ಅದು ಉಚ್ಚಕ್ಕೆ ಪೈಂಟ್ ಹೊಡಿಸ್ಬಿಟ್ಟಿದ್ದಾರೆ ಪಾಪ. ವಿಜಯವಾಗಿತ್ತು ಗೊತ್ತಾಗ ಕೂತ್ಬೇಕು, ಅದು 6 ತಿಂಗಳು ವಿಭೂತಿ ಆಗ್ಬೋದು ಪಾಪ. ಆನೆ ಯಾವ ಸಂಕಲ್ಪ ಗೊತ್ತಿಲ್ಲ, ಇಬ್ರು ಮಧ್ಯೆ ಸಿಕ್ಕಿದೆ. ಇಂಥ ಜನರದಲ್ಲಿ ನಾವು ಸಾಧನೆ ಮಾಡಿದರೆ ಇಂಥ ಜನರಲ್ಲಿ ಸತ್ತೋಗ್ತೀವಿ ಬೇಕಾದಷ್ಟು. ಅನೇಕ ಜನಗಳು ಬೇಕು ನಮ್ಗೆ. ಅದಕ್ಕೆ ಈಗ ಸಾಧನೆಯಿಂದ ಪಡ್ಕೊಂಡು ಇಲ್ಲಿ ತನಕ 22ನೇ ಶ್ಲೋಕ ತನಕ ಬೆನಿಫಿಟ್ ಏನಿದೆ, ಚಿಕ್ಕ ಚಿಕ್ಕ ದೇವರುಗಳನ್ನು ಪೂಜೆ ಮಾಡಿ ಸಂಪಾದನೆ ಮಾಡ್ಕೋತೀವಲ್ಲ ಪುಣ್ಯ, ಅದರಿಂದ ಅನೇಕ ಬೆನಿಫಿಟ್ ಇದೆ. ಇಲ್ಲ ಅಂತ ಏನಿಲ್ಲ, ರೋಗ ಗುಣ ಆಗ್ಬೋದು. ನಿಷ್ಠೆಯಿಂದ ಪುಣ್ಯ ಮಾಡಿದ್ರೆ ಶ್ರದ್ಧೆಯ ಅದು ಕೊಟ್ಟಿದ್ದಾರೆ ನೋಡಿ 22ನೇ ಶ್ಲೋಕ, ಸತ್ತಯ ಶ್ರದ್ಧೆಯ ಯುಕ್ತಸ್ಯ ಆರಾಧನಮೀಹತೆ. ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಅದು ನಿಮಗೆ ಸಲ್ಲಿಸುತ್ತೆ, ಅದು ಬೆನಿಫಿಟ್. ಯಾಕಂದ್ರೆ ಅದನ್ನು ನಾನೇ ಕೊಡೋದು, ನಾನು ಡೈರೆಕ್ಟ್ ಆಗಿ ಕೊಡಲ್ಲ, ಅವ್ರ ಮುಖಾಂತರ ಕೊಡಿಸ್ತೀನಿ. ಯಾಕಂದ್ರೆ ಶ್ಯಾನ್ ಬಾಬುರಿಗೆ ಹತ್ರ ಅಪ್ಲಿಕೇಶನ್ ಶ್ಯಾನ್ ಬಾಬು ಮಾಡಿಕೊಡ್ತಾರೆ, ತಹಸೀಲ್ದಾರ್ ಡಿ ಸಿ ಹತ್ರ ಹೋಗಿಲ್ಲ. ಹಾಗೆ ಆ ಲೆವೆಲ್ ಕ್ಲಿಯರ್ ಮಾಡ್ತೀನಿ ಅಂತ ಇದೀವರೆಗೆ ಇಲ್ಲಿ ತನಕ ಸರ್ವ ಸಾಕಾರ ದೇವರು ಅಂದ್ರೆ ಲಿಮಿಟೆಡ್ ಗಾಡ್ಸ್ ಅಂತ ಕರಿತೀವಿ. ಫೈನೈಟ್ ಗಾಡ್, ಇನ್ಫಿನಿಟ್ ಕೊಡೋಕ್ಕಾಗಲ್ಲ. ಫೈನೈಟ್ ಅಂದ್ರೆ ಸೀಮಿತವಾಗಿರೋ ದೇವತೆಗಳು ಸೀಮಿತವಾದ ಫಲವನ್ನೇ ಕೊಡ್ಬೋದೇ, ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ. ಮಾರ್ಕಂಡೇಯಕ್ಕೆ ಜನ್ಮ ಬೇಕು, ವಿಧಿ ನಿಯಮ ಅಷ್ಟೇ ಬರೆದಿರೋದು. ಬದಲಾವಣೆ ಮಾಡ್ಬೇಕು ಯಾರು? ಯಮಕ್ಕೆ ಮಾಡಕ್ಕಾಗಲ್ಲ. ಯಮಕ್ಕೆ ಯಮ ಆಗಿರೋದು ಯಾರು? ಮಹಾಕಾಲ, ಅವ್ರು ಬದಲಾಯಿಸ್ಬೋದು ಅಂತ ಪುರಾಣದ ಕಥೆ ಇದೆ. ಹಾಗೆ ಯಾರನ್ನ ಯಾವ್ಯಾವ ಭಾವದಿಂದ ನೋಡ್ತಿರೋ ಆ ಭಾವದಿಂದ. ಈಗ ಭಗವಂತರ ಉಪಾಸನೆಗನುಸಾರ ಫಲವನ್ನು ಮರಡಿಸ್ತಾರೆ. ನೀವು ಯಾವ ರೀತಿ ಉಪಾಸನೆ ಮಾಡ್ತಿರೋ, ಸಮುದ್ರ ದೊಡ್ಡದಾಗಿದೆ, ನೀವು 10 ಟ್ಯಾಂಕರ್ ತಗೊಂಡ್ರೆ ತುಂಬಿಕೊಂಡ್ಬಿಡ್ಬೋದು, 10 ತೊಂಬೆ ತಗೊಂಡ್ರು ತುಂಬೋದು, 1 ಗ್ಲಾಸ್ ತಗೊಂಡ್ರು ತುಂಬಿಕೊಂಡ್ಬೋದು. ಯಾಕಂದ್ರೆ ನೀವು ಯಾವ್ದು ತಗೊಳ್ತೀರೋ ಅಷ್ಟು ತುಂಬ ಬರ್ತೀರ. ಹಾಗಪ್ಪ ಸಮುದ್ರ ನೀರು ಖಾಲಿ ಆಗಿದೆ? ಆಗ್ಲಿಲ್ಲ. ನಿಮ್ ನಿಮ್ಮ ಬೊಗ್ಸೆ ಹಿಡಿಯಷ್ಟು ನಿಮ್ಗೆ. ಹಾಗೆ ಭಗವಂತ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಭಕ್ತಿ ಇದೆ, ಎಷ್ಟು ನಿಮ್ಮಲ್ಲಿ ದೃಢತೆ ಇದೆ, ಅಷ್ಟು ಭಗವಂತ ನಿಮಗೆ. ಈಗ ನೋಡೋಣ, ಅಂತವಂತು ಫಲಂ ತೇಷಾಂ ತದ್ಭಕ್ತವತ್ ಅಲ್ಪಮೇಧಶಾಂ
తత్ భవత్తల్ప్య మేధస మేధసాం భవత్ భవత్య అల్ప మేధసాం దేవాం దేవయయో యాంతి మద్భక్త యాంతి మామపి. ఏనంటదనే దేశాం అందరే ఈ అల్ప మేధసాం కడమె తిడవడకి ఉళ్ళవరు. అల్ప మేధసాం కడమె తిడవడకి ఉళ్ళవరు ಅಂದ್ರೆ ಏನಪ್ಪ, ಒಬ್ಬ ಒಬ್ಬರೇ ಎಷ್ಟು ಪಾಠ ಮಾಡಿದ್ದಾರೆ ಹೇಳಿದ್ರು ಕೇಳಿಸ್ಕೊಳಿದ್ದಾರೆ, ಪ್ರಶ್ನೆಗಳಿಗೆಲ್ಲ ಉತ್ತರ ಬರೋದು, 10 ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳು ಕರೆಕ್ಟಾಗಿ ಬರೆದಿದೆ. ಎಷ್ಟು ಕೊಡಬೇಕು ಮಾರ್ಕ್ಸ್? ಈಗ ಒಂದೊಂದು ಪ್ರಶ್ನೆಗೆ 10-10 ಮಾರ್ಕ್ಸ್, 10 ಪ್ರಶ್ನೆಗೂ ಕರೆಕ್ಟಾಗಿ ಸ್ಪೆಲ್ಲಿಂಗ್ ತಪ್ಪಿಲ್ಲ, ಅಕ್ಷರ ಚೆನ್ನಾಗಿದೆ, ಉತ್ತರ ಸರಿಯಾಗಿದೆ. ಎಷ್ಟು ಕೊಡ್ಬೇಕು ಈಗ? 100-100 ಕೊಡಲೇಬೇಕು. ಇನ್ನೊಬ್ಬ 7 ಬರೆದಿದ್ದಾನೆ, 70 ಕೊಟ್ಬಿಡು. ಇನ್ನೊಬ್ಬ 5 ಬರೆದಿದ್ದಾನೆ, 50 ಕೊಟ್ರು. ಇನ್ನೊಬ್ಬ ಬರ್ದರ್ದ 4, ಅದನ್ನೇ ಒಂದು ಅಕ್ಷರ ಇದ್ರೆ ಇನ್ನೊಂದು ಅಕ್ಷರ ಇದ್ದ, ಒಂದು ಓದೋಕ್ಕೆ ಬಂದರೆ ಇನ್ನೊಂದು ಓದೋಕ್ಕಾಗಲ್ಲ. ಅವನು 4 ಬರ್ದಿರೋದು, ಆದರೆ ವಿಪರೀತ ತಪ್ಪಿದೆ, ಹಂಗೆ 40 ಬರಲೇ ಇಲ್ಲ, ಅವನು ಬಂದದ್ದೇ 25. ಯಾಕೆ ಮೇಷ್ಟ್ರು 25 ಕೊಟ್ರು ಅಂದರೆ ಅವನು 40-4 ಉತ್ತರ ಬರೆದಿದ್ರು, ಉತ್ತರ ಮೇಷ್ಟ್ರಿಗೆ ಓದೋಕ್ಕಾಗ್ತಾ ಇಲ್ಲ, ತಪ್ಪು ತಪ್ಪೆಲ್ಲ ಬರೆದಿದ್ದಾನೆ. ಎಷ್ಟು ಮೇಷ್ಟ್ರಿಗೆ ಅರ್ಥ ಆಯಿತೋ ಅಷ್ಟು ಕೊಟ್ರು. ಹೀಗೆ ನಮ್ಮ ಭಕ್ತಿನಲ್ಲೂ ಅಷ್ಟೇ, ಯಾವ ಮಟ್ಟದಲ್ಲಿ ನಾವು ಭಕ್ತಿ ಮಾಡಿದ್ವಿ ಅಷ್ಟು ಮೆರಿಟ್ ನಮ್ಗೆ ಸಿಗುತ್ತೆ. ನಾನು 15 ಪೇಜ್ ಬರ್ತಿದ್ದೆ, ಇಷ್ಟೆಲ್ಲ ಕೊಟ್ಟಿದ್ರು ಒಂದು ಪೇಜ್ಗೆ 2 ಮಾರ್ಕ್ಸ್ ಹೋದ್ರು 30 ಬರ್ಬೇಕಾಗಿತ್ತಲ್ಲ ಅಂತ. 15 ಪೇಜ್ ಇದೆ, ಒಂದು ಪೇಜ್ಗೆ 2 ಹೋದ್ರು 30 ಬರ್ಬೇಕಾಯ್ತು. ಯಾಕೆಲ್ಲ ಬರೀ 0-0 ಹಾಕೊಂಡೋಗಿದೆ? ನೀನು ಏನು ಬರೆದಿದ್ದೆ ಅಲ್ಲಿ? ಪೇಜ್ ಲೆಕ್ಕ ಕೊಡ್ತಾರೆ. ಹಾಗೆ ನನ್ನ ಭಕ್ತರಲ್ಲಿ ಶ್ರದ್ಧೆ ಇದೆಯಾ ಅಂತ ಒಂದು. ಇಲ್ಲಿ ಡಿಫೆಕ್ಟ್ ಏನಪ್ಪ ಅಂತಂದ್ರೆ, ನಾವು ಏನೇನು ಅಲ್ಪ ದೇವತೆಗಳು ಪೂಜೆ ಮಾಡ್ತೀವೋ ಅವ್ರು ಕೊಡೋ ಫಲನು ಅಂತ ಒಂದು, ಅಂದ್ರೆ ಲಿಮಿಟೆಡ್ ಅಂತ. ಅದರಿಂದ ಅಂತವತ್ ಫಲಂ ಭವತಿ ದೇವಯಜ ದೇವಾನ್ ಯಾಂತಿ ಮದ್ಭಕ್ತವಾಂ ಅಪಿ ಯಾಂತಿ. ಅಂದ್ರೆ ತುಚ್ಛ ಬುದ್ಧಿ ಉಳ್ಳ ಮನುಷ್ಯರು, ಅಂದ್ರೆ ಕಡಿಮೆ ತಿಳುವಳಿಕೆ ಇರ್ತಕ್ಕಂಥವ್ರು, ತುಚ್ಛ ಅಂದ್ರೆ ಕಡಿಮೆ, ಜಾಸ್ತಿ ಯೋಚನೆ ಮಾಡೋದು ಗೊತ್ತಿಲ್ಲ, ಲಿಮಿಟೆಡ್. ನನಗೆ ಊಟ ಕೊಟ್ಟರೆ ಸಾಕು, ಬಟ್ಟೆ ಕೊಟ್ಟರೆ ಸಾಕು ಅಂತಕ್ಕಂಥ ಚಿಂತನೆ ಇರುತ್ತೆ. ಅದು ಜಾಸ್ತಿ ಬೇಕಾದ್ರೆ ಹಾಕೋದು, ಕಡಿಮೆ ಬೇಕು. ಈ ರಾಜ್ಯ ಕೊಟ್ಟರೆ ಸಾಕು, ನನಗೆ ಅಧಿಕಾರ ಕೊಟ್ಟರೆ ಸಾಕು, ಅದು ಬೆಳವಣಿಗೆ ಆಗ್ತಾ ಇರುತ್ತೆ. ಯಾಕಂದರೆ ಈ ಕಡಿಮೆ ದರ್ಜೆಯದು ಯಾವುದೂ ಸಂತೃಪ್ತಿಯನ್ನು ಕೊಡಲ್ಲ ನಮಗೆ. ಕಡಿಮೆ ಬೆಲೆಯದು ಬೇಡಿಕೊಂಡ್ರೆ ಅದು ಹೊಸ ಕಾರ್ ತಕ್ಕೊಂಡು ದಿವಸ, ಅಥವಾ ಹೊಸ ಬಟ್ಟೆ ಹಾಕೊಂಡಾಗ, ಹೊಸ ಚಪ್ಪಲಿ ಹಾಕೊಂಡಾಗ ಎಷ್ಟು ಚೆನ್ನಾಗಿರುತ್ತೆ ನಮಗೆ ನೋಡ್ಕೊತಾನೆ ಹೇಳ್ತೀರ. ನೀವು ಕಾರ್ ಯಾರು ಮುಟ್ಟಾಗ ನೋಡ್ಕೋತೀರಾ, ವೆಹಿಕಲ್ ಮುಟ್ಟಾಗ ನೋಡ್ತೀರಾ, ಬಟ್ಟೆ ಮುಟ್ಟಾಗ ನೋಡ್ಕೋತೀರಾ. ಅದೇ ಒಂದು 2 ವರ್ಷ ಯೂಸ್ ಮಾಡಿದ್ಮೇಲೆ 1 ವರ್ಷ ಅದು ಯಾರೋ ಮುಟ್ಟಿದ್ರು ಏನು ಅನ್ನೋಲ್ಲ ನೀವು. ಅಯ್ಯೋ, 4 ಕಡೆ ಗುದ್ರ ಸುಟ್ಟು ಬಂದಿರಾ, 25 ಗಾಯ ಆಗಿದೆ ಆ ಕಾರ್ಗೆ, ಯಾರೋ ಮುಟ್ಟಿದ್ರಿಲ್ಲ. ಹೊಸ್ದಾಗ ಬಂದಾಗ ಸ್ವಲ್ಪ ಕೈ ಹಾಕ್ಬೇಡ, ಅದನ್ನು ನಿಮ್ಮ ಕೈ ಮಾರ್ಕ್ ಬಿಡುತ್ತೆ. ಯಾಕಂದ್ರೆ ಹೊಸ್ದಾಗಿರುತ್ತೆ ನೋಡಿ, ಅಷ್ಟೊಂದು ಕಾನ್ಸಂಟ್ರೇಷನ್ ಇರುತ್ತೆ ನಮಗೆ. ಚಪ್ಪಲಿ ಒಂಚೂರು ಕೊಳೆ ಆಗಬಾರ್ದು, ತಕ್ಷಣ ನಮ್ಮ ಕಚ್ಚಿಪ್ಪೆ ತೋರಿಸ್ಬಿಟ್ಟು ಕ್ಲೀನ್ ಆಗಿ ಮಾಡ್ಕೊಳೋ ಆ ಮಟ್ಟಕ್ಕಿರುತ್ತೆ. ಯಾಕಂದ್ರೆ ಹೊಸದಲ್ಲ, ಭಾವನೆಗಳು ಬದಲಾವಣೆ ಆಗುತ್ತೆ. ಅದಕ್ಕೆ ಏನೇ ಪಡ್ಕೊಂಡ್ರು ಈ ದೇವತೆಗಳಿಂದ, ಭಗವಂತನಿಂದ ಅಲ್ಲ, ದೇವತೆಗಳಿಂದ ಯಾವುದೇ ಪಡ್ಕೊಂಡ್ರು ಅಲ್ಪ ಅಂತವಂತ ಕಡಿಮೆ ಲಿಮಿಟೆಡ್ ಆಗಿರುತ್ತದೋ. ಅದರಲ್ಲಿ 3 ದೋಷ ಇರುತ್ತೆ. ಯಾವುದರಲ್ಲಿ? ಈ ದೇವತೆಗಳಿಂದ ಪಡ್ಕೊಂಡ್ರೆ 3. ಯಾವುದೇ ವರ ಕೊಟ್ಟರು ದುಃಖ ಮಿಶ್ರಿತತ್ವ, ದುಃಖ ಮಿಶ್ರಿತತ್ವ. ನಿಮಗೆ ಫಸ್ಟ್ ಕ್ಲಾಸ್ ಕೇಸರಿ ಬಾತ್ ರವೆ ಚೆನ್ನಾಗಿ ಹೊಡೆದು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಬೆಳಿಗ್ಗೆ ಒಂದು ಪ್ಲೇಟ್ ಕೊಟ್ಟೆ, ಮಧ್ಯಾಹ್ನ ಅದೇ ಕೊಟ್ಟೆ, ಸಂಜೆಗೂ ಅದೇ, ರಾತ್ರಿಗೂ ಕೊಟ್ಟರೆ ಏನಾಗುತ್ತೆ? ಬೆಳಿಗ್ಗೆ ಕೊಟ್ಟಾಗಿತ್ತು ಖುಷಿ, ರಾತ್ರಿ ಕೊಟ್ಟಾಗಿರುತ್ತ, ಇನ್ನೇನು ಬೇರೆ ಕೊಡಲ್ಲ ನಾವು, ಬರೀ ಅದೇ ತಿನ್ನೋದು. ಬೆಳಗ್ಗೆನೂ ಸ್ವೀಟು, ಮಧ್ಯಾಹ್ನನೂ ಸ್ವೀಟು, ಸಂಜೆಗೂ ಸ್ವೀಟು, ರಾತ್ರಿಗೆ ಸ್ವೀಟು, ತಿಂದು ತಿಂದು ನಿಮಗೆ ವಾಮಿಟ್ ಬರಂಗಾಗಿರುತ್ತೆ. ಹೇಳಿದ್ರೆ ಸಾಕು ಬೇಡ ಅಂತೀನಿ. ಯಾಕಂದ್ರೆ ನಮಗೆ ಯಾವುದೇ ಪ್ರಾಪಂಚಿಕವಾಗಿ ಕೇಳಿದ್ರೆ ಮೊದಲಿದ್ದಷ್ಟು ಇಂಟ್ರೆಸ್ಟ್ ಎರಡನೇ ದಿವಸಕ್ಕೆ ಇರಲ್ಲ. ಪ್ರತಿಯೊಂದು ವಸ್ತು ಅಷ್ಟೇ, ಬಟ್ಟೆ ಆಗಿರ್ಬೋದು, ಮನೆ ಜನ ಆಗಿರ್ಬೋದು, ಅಪರೂಪಕ್ಕೆ ಮನೆಗೆ ಹೋಗಿ ನೀವು ಏನು ಮರ್ಯಾದೆ? ದಿವಸ ಹೋಗೋರಿಗೆ ಏನು ಅಷ್ಟೊಂದು ಮರ್ಯಾದೆ ಮಾಡ್ತಾರೆ? ಕಾಲು ತೊಳೆದು ಪೂಜೆ ಮಾಡ್ತಾರೆ ನಿಮಗೆ, ಬಂದ ಕುತ್ಕೋಲಿ ಅಂತಾರೆ ಅಷ್ಟೇ. ಯಾಕಂದ್ರೆ ದಿವಸ ಬರ್ತೀರಲ್ಲ ನೀವು.
ದಿವಸ ನಿಮ್ಮಕ್ಕ ನೋಡ್ಬೇಕಲ್ಲ, ಏನಂತ ಗೌರವ ಇರಲ್ಲ. ಅದೇ ಒಂದು ವರ್ಷ ಊರಲ್ಲಿ ನಿಲ್ಬೇಡಿ, ಬನ್ನಿ, ನೀವು ಏನೇ ತಪ್ಪು ಮಾಡಲು ಬಾಕ್ಬೇಕು ಅಂತ ನಾಲ್ಕು ಮಾತಾಡ್ಸ್ತಾರೆ ಸರ್ಪತ್ತು. ಅದಕ್ಕೆ ಒಬ್ಬ ಎಲ್ಲ ಶಿವನ ಭಜನೆ ಮಾಡ್ತಾ ಇದ್ದಂತೆ, ಅವ್ರ ಭಜನೆ ನೋಡಿ ಶಿವ ಪ್ರತ್ಯಕ್ಷ ಆದ. ಸರ್ಪತ್ ಭಜನೆ ಮಾಡೋದ್ರು ನಿಲ್ಲಿಸಿದ್ರು, ಶಿವನ್ ನೋಡಿದ್ರು, ಎಲ್ಲ ಮಾಡಿದ್ರು, ನಿಂತೇ ಇದ್ದಾನೆ ಶಿವ. ಕುತ್ಕೊಂಡ್ರು, ಕುತ್ಕೊಂಡ, ಒಂದು ಗಂಟೆ ಆಯ್ತು, ಎರಡು ಗಂಟೆ ಆಯ್ತು. ಆಮೇಲೆ ಭಜನೆ ಶಿವ, ನಿಮಗೆ ಕೈಲಾಸದಲ್ಲಿ ಕೆಲಸ ಇಲ್ವಾ, ಇಲ್ಲೇ ಇರ್ತೀಯ ನೀನು? ಅಲ್ಲ, ನಾವು ಮನೆಗೆ ಹೋಗ್ಬೇಕಪ್ಪ, ನಿಮ್ಮ ಕಂಡ್ರೆ ಇಷ್ಟ ಪೂಜೆ ಮಾಡ್ತಾ ಚಿಕ್ಕದ ರೋಡ್ ಆಗಿ ಸಾಕಾಯ್ತು, ಅದರಿಂದ ಮನೆಗೆ ಹೋಗ್ತೀವಿ, ನೀನು ಇಲ್ಲೇ ಇರಬೇಕಾದ್ರೆ ನಾಳೆ ಬರ್ತೀವಿ ನಾನು. ನಾನು ನಿಮ್ಮ ಮನೆಗೆ ಬರ್ತೀನಿ. ಏ, ಬರ್ಬೇಡ ಬರ್ಬೇಡ, ನಿನ್ನ ಕತ್ತಲ್ಲಿ ಹಾವು ಗೀವು ಎಲ್ಲ ಇದೆ, ನಮ್ಮ ಮನೆಯಲ್ಲಿ ಬಂದರೆ ಅದು ನೀವು ಮಲ್ಕೊಂಡಾಗದೆ, ಇನ್ನೆಲ್ಲಾರು ಹೋದ್ರೆ ಕಷ್ಟ ಬೇಡ, ನೀನು ಇಲ್ಲೇ ಇರ್ಬೋದು. ನೀನು ಬರೀ ಪೂಜೆ ಮಾಡಕ್ಕೆ ನೋಡಕ್ಕೆ ಮಾತ್ರ ಅಷ್ಟೇ, ನಮ್ಮ ಮನೆಗೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ. ನೋಡಿ ನಮ್ಮ ಕತೆ ಹೇಗೆ, ಎಲ್ಲ ನಾವು ಲಿಮಿಟೆಡ್ ಪೂಜೆ ನಮ್ದೆಲ್ಲ, ಜಾಸ್ತಿ ಆದರೆ ನಮ್ಗೆ ಬೇಕಾಗಿಲ್ಲ, ನಾವು ಪೂಜೆ ಮಾಡೋದೇವರೇ ಬೇಡ. ಬ್ರಹ್ಮನ ಹೇಳದಂತೆ, ಬ್ರಹ್ಮ ನೀನು ಪೂಜೆ ಮಾಡಿ ಹೇಳುತ್ತೆ, ಒಂದಲೇ ಇದ್ರೆ ಕರ್ಕೊಂಡೋಗುವೆ, ನಮ್ಮ ಊರಿಗೆ ನಮ್ಮ ಜೊತೆ ಕರ್ಕೊಂಡೋಗ, ನಾಲ್ಕಿಲ್ಲ ನೋಡಿ, ಮೂರು ಜನರ ನಮ್ಮ ಮನೆಗೆ ಬಂದ್ಬಿಡ್ತಾರೆ, ಬರ್ಬೇಡ ನೀನು. ಮಹಾವಿಷ್ಣು ನಿಮ್ಗೆ ನಾಲ್ಕು ಕೈ ಇದೆ ಕಣಯ್ಯ, ಒಕ್ಕಲದಲ್ಲಿ ಬೇರೆ ಒಂದು ಕಮಲ ಬರ್ತಾ ಇದೆ, ಇದು ನೋಡೋಕ್ಕೆಲ್ಲ ಎಕ್ಸಿಬಿಷನ್ ಥರ ಆಗ್ಬಿಡ್ತೀಯ, ನೀನು ಬರೋದು ಬೇಡ. ಇಲ್ಲ, ಬಹಳ ಚೀಪಾಗಿ ಯೋಚನೆ ಮಾಡ್ತಕ್ಕಂಥ ನೀತಿ ಇದೆಲ್ಲ ಸಗುಣ ಸಾಕಾರ ದೇವತೆಗಳು ಬರ್ತದೆ ಅಂತ ಒಂದು ಒಂದು ಡಿಫೆಕ್ಟ್ ಇರುತ್ತೆ, ಅದಕ್ಕೆ ದುಃಖ ಮಿಶ್ರಿತ. ಇನ್ನೊಂದೇನು ಅತೃಪ್ತಿಕರ, 10 ಕೋಟಿ ಬೇಕು ಅಂತ ಕೊಟ್ಬಿಟ್ಟ, ಒಂದು ಮನೆ ಬೇಕು ಅಂತ ಕೊಟ್ಬಿಟ್ಟ, ಖುಷಿಯಾಯ್ತು. ಆಮೇಲೆ ಗೊತ್ತಾಯ್ತು ಇನ್ನೊಬ್ಬಂಗೆ 20 ಕೋಟಿ ಸಿಗುತ್ತೆ, 4 ಮಂದಿ ಮನೆಯಿಂದ ಅತೃಪ್ತಿ ಆಗ್ಬೋದು. ಖುಷಿ ಪಟ್ಟ್ರಿ ಮೊದಲು ನೀವು ಕೊಟ್ಟನಲ್ಲ ದೇವರು ಅಂತ, ಮುಂದಿಗೆ ನೀವು ಮಂತ್ರ ಕೊಟ್ಟಿದ್ರು ಯಾರೋ ಋಷಿಗಳು, ಈ ಮಂತ್ರ ಜಪ ಮಾಡಿದ್ರೆ ನಿನಗೆ ಮಕ್ಕಳಾಗುತ್ತೆ ಅಂತ. ಅವಳು ಮೊದಲನೇ ಮಂತ್ರ ಮಾಡಿ ಯಮನಿಂದ ಧರ್ಮರಾಜನ ಪಡ್ಕೊಂಡು, ಭೀಮನ ಪಡ್ಕೊಂಡು ವಾಯುದೇವನಿಂದ, ಹಾಗೆ ಇಂದ್ರನ ತಪಸ್ಸೆ ಮಾಡಿ ಅರ್ಜುನನ ಪಡ್ಕೊಂಡು, ಪಾಪ ಮಾದರಿ ಮಕ್ಕಳು ಇರಲಿಲ್ಲ, ಅವಳಿಗೆ ಒಂದು ಮಂತ್ರ ಕೊಟ್ಟು, ಅವಳೇನು ಮಾಡಿದ್ಲು, ಅಶ್ವಿನಿ ದೇವತೆ ಮಾಡಿ 2 ಮಕ್ಕಳು ಪಡ್ಕೊಂಡ್ರು ಒಂದೇ ಮಂತ್ರದಲ್ಲಿ ಬಂತಲ್ಲ ಪಾಪ. ನಾನು 3 ಕಳಿಸ್ ಮಾಡಿ 3 ಮಕ್ಕಳು, ಒಂದು ಮಾಡಿ 2 ಪಡ್ಕೊಂಡ್ಬಿಟ್ಟಲ್ಲ, ಇನ್ನು ನಾನು 7 ಕೊಡಲ್ಲ ನಿಮಗೆ. ಪ್ರಾಬ್ಲಮ್ ಬಂತು ನೋಡಿ, ಈ ವರ ತಗೊಳ್ಳೋದ್ರಲ್ಲೂ ನಮ್ಗಿಂತ ಜಾಸ್ತಿ ಏನಾದ್ರು ತಗೊಂಡ್ಬಿಟ್ರೆ ಬದುಕಿಗೆ ಉಪಯೋಗಿಸ್ಬಿಟ್ಟು ಹೊಟ್ಟೆ ಕಿಚ್ಚಿಬಿಡ್ತಾರೆ, ದ್ವೇಷ ಬರುತ್ತೆ, ಅಸೂಯೆ ಬರುತ್ತೆ. ಈ ವರಗಳಲ್ಲೂ ಅಷ್ಟೇ, ಏನ ಪಡ್ಕೊಂಡ್ರೆ ನನ್ಗೆಷ್ಟು ಕೊಟ್ರು, ನಿನ್ಗೆಷ್ಟು ಕೊಟ್ರು, ಓ ನನ್ಗಿಂತ ಜಾಸ್ತಿ ಕ್ವಾಲಿಟಿ ನೋಡಿ ನೋಡಿದ್ವಿ, ಇದು ನನ್ಗಿಂತ 24 ಕ್ಯಾರೆಕ್ಟರ್ಗಿಂತ ಜಾಸ್ತಿ ಚೆನ್ನಾಗಿದೆ ನಿನ್ನ ಚಿನ್ನ, ಸೌರ ಬೇಡ, ನನ್ಗೆ ಕಡಿಮೆ ಕೊಟ್ಬಿಟ್ಟಿದ್ರೆ ಅದು ಇವ್ರು ಮೋಸ ಮಾಡ್ಬಿಟ್ಟೆ. ಈ ವರದಲ್ಲೂ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ನಮಗೆ, ಇದೆಲ್ಲ ಅಲ್ಪ ಮೇಧಸ. ಯಾಕೆಂದ್ರೆ ನಾವು ಲೋ ಲೆವೆಲ್ ಯೋಚನೆ ಮಾಡೋದ್ರಿಂದ ಇದು ಸಿಗಾಕೊಳ್ತೀವಿ ನಾವು. ಅಲ್ಲಿ ಅತೃಪ್ತಿಕರ, ನನ್ಗಿಂತ ಚೆನ್ನಾಗಿರೋ ಯಾರ ಇದು ಬಿಟ್ರೆ, ಯಾರ ಹೇಳ್ಬಿಟ್ರೆ, ಇವ್ರು ಚೆನ್ನಾಗಿ ಮಾತಾಡಿದ್ರು, ಇವ್ರು ರೂಪವಂತರು, ಇವ್ರ ಹಣವಂತರು, ದಯಾವಂತರು ಅಂತ ನಮ್ಮ ಎದುರಿಗೆ ಇನ್ನೊಬ್ರಿಗೆ ಹೇಳ್ಬಿಟ್ರೆ ನಮ್ಗೆ ಕಷ್ಟ. ನಾನೇನು ಕಡಿಮೆನಾ, ನಾನು ಅಷ್ಟೇ ಇದ್ದೀನಿ, ತೋರಿಸ್ಕೋಬೇಕು ಅನ್ಸುತ್ತೆ. ಆಯ್ತಲ್ಲ, ನಮ್ಮ ಭಕ್ತಿ ಭಾವ ಎಲ್ಲ ಮುಗಿದೋಯ್ತು. ಆಮೇಲೆ ಬಂಧನಕರ ಈ ವರಗಳೆಲ್ಲ, ನಾನು ವರ ತಗೊಂಡಿದ್ದೀನಿ ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು, ಬಂಧನತ್ವ ಈ ದೇವತೆಗಳಿಂದ ವರ ತಗೊಳ್ಳೋದೆಲ್ಲ ಏನಪ್ಪ ಅಂದ್ರೆ, ಕಡಿಮೆ ಸಮಯ ಇರುತ್ತೆ, ಅಲ್ಲಿ ದುಃಖ ಮಿಶ್ರಿತವಾಗಿರ್ತದೆ, ಅತೃಪ್ತಿಕರವಾಗಿರ್ತದೆ, ಬಂಧನತ್ವ ಇರುತ್ತೆ. ಎಲ್ಲ ವರಗಳಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮೇ. ಅವನು ಹಿರಣ್ಯಾಕ್ಷ ಎಂತ ವರ ಪಡ್ಕೊಂಡ ಗೆದ್ದು ಬಿಡ್ತೀನಿ ಅಂತ ಬಂದ ನೋಡಿ ನರಸಿಂಹ. ಆಯ್ತಲ್ಲ, ದುಃಖ ಮಿಶ್ರಿತ, ಎಲ್ಲಿ ಯಾವಾಗ ಬರ್ತಾನೋ ಅಂತ, ಯಾವ ಥರ ಬರ್ತಾನೋ ಅಂತ, ಅವನಿಲ್ದಂಗೆ ಮಾಡ್ಬೇಡ ಅಂತ, ಯಾವ ಥರನ ಬಂದು ಕುದಾಕ್ಬಿಡ್ತಾನಪ್ಪ ಅವನು ಅಂತ. ಇದೆಲ್ಲ ಅಲ್ಪ ಮೇಧಸ. ಅದರಿಂದ ನಿಷ್ಕಾಮ ಕರ್ಮ, ನಿಷಿದ್ಧ ಕರ್ಮ, ಸಕಾಮ ಕರ್ಮ ಅಂತ 3 ಥರ ಇದೆ. ಸಕಾಮ ಕರ್ಮ ಅಂದ್ರೆ ನನಗೆ ಯಾವ್ದೋ ಇಷ್ಟವಾಗಿರ್ತಕ್ಕಂಥ ಕರ್ಮವನ್ನು ಕೆಲಸವನ್ನು ಮಾಡಿ ಮಾಡ್ಕೊಳ್ಳೋದು. ಇನ್ನೊಂದು ನಿಷಿದ್ಧ ಕರ್ಮ ಅಂತ ಇದೆ, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಇದ್ದದ್ದೆಲ್ಲ ಆಗುತ್ತೆ. ಯಾವುದು ಮಾಡಬಾರ್ದು ಅದನ್ನು ಮಾಡಿದ್ರೆ ಆಗ್ಬಾರ್ದು ಇದ್ದದ್ದೆಲ್ಲ ಆಗುತ್ತೆ. ಇನ್ನೊಂದು ನಿಷ್ಕಾಮ ಕರ್ಮ ಅಂತ ಇದೆ, ಏನು ಅಪೇಕ್ಷೆ ಇಲ್ಲ, ಸೇವಾ ಪರವ ಮಾಡಬೇಕು, ಅದರಲ್ಲಿ ನನಗೆ ಪುಣ್ಯನೂ ಬೇಡ ಪಾಪನೂ ಬೇಡ,
ಐ ಡೋಂಟ್ ವಾಂಟ್ ಪುಣ್ಯ, ಐ ಡೋಂಟ್ ವಾಂಟ್ ಪಾಪ. ಇನ್ನೇನ್ ಬೇಕಪ್ಪ? ನನ್ನ ಮನಸ್ಸು ಶುದ್ಧಿ ಆದ್ರೆ ಸರ್, ನಾನು ಭಗವಂತನ ಬಗ್ಗೆ ಭಕ್ತಿ ಬೆಳೆಸ್ಕೊಂಡು ಇನ್ನೇನು ಕೇಳಲ್ಲ, ದೇವ್ರ ಕಡೆ ಹೋಗೋದಷ್ಟೇ, ಇನ್ನೇನು ಬೇರೆ ಏನು ಪ್ರಾಪಂಚಿಕವಾದ ಏನು ಕೇಳಲ್ಲ. ಅದು ನಿಷ್ಕಾಮ ಕರ್ಮ. ನಿಷಿದ್ಧ ಆದ್ರೆ ಮಾಡಬಾರ್ದು ಅಂತ ಮಾಡೋದು, ಸಕಾಮ ಆದ್ರೆ ನನ್ನ ಕೇಳಿಗೆ ಅನುಕೂಲವಾದದಿದ್ದ ಬೇಕು ಅಂತ ಮಾಡೋದು. ಇದು ಎಲ್ಲ ಕಡೆ ಇರ್ತದೆ, ಅದೆಲ್ಲವೂ ಅಂತವಂತ. ಆದ್ರೆ ಏನಾಗುತ್ತೆ, ಅದಕ್ಕೆಲ್ಲ ಲಿಮಿಟೆಡ್ ಆಗಿರ್ತದೆ. ಅಂತವಂತ ಅಂತ ನಾವು ಕರಿತೀವಿ. ಹಾಗಾದ್ರೆ ಅಂತವಂತ ಪ್ರಾಂತೇಶವಾದ ಏನದು ಅಂದ್ರೆ, ಎಲ್ಲಾ ಕಾಮನೆಗಳು ಸಹ ನಾಶಗೊಳ್ಳುತ್ತೆ, ಒಂದಷ್ಟು ದಿವಸ ಇರುತ್ತೆ. ಅದಕ್ಕೆ ನಚಿಕೇತನ ಯಮಲೋಕಕ್ಕೆ ಹೋದಾಗ ಯಮ ನೀನು ಏನು ಬೇಕು ಅಂತ ಕೇಳ್ತಾನೆ. ಅವನು ಹೇಳ್ದ ಬ್ರಹ್ಮಜ್ಞಾನ ಬೇಕು ಅಂತ ಕೇಳ್ದ. ಅದನ್ನು ಬಿಟ್ಟು ಬೇರೆ ಎಲ್ಲ ಕೇಳಯ್ಯ, 1,000 ವರ್ಷ ಆಯಸ್ಸು ಕೊಡ್ಲಂದ್ರೆ ಅಲ್ಲಪ್ಪ, 1,000 ವರ್ಷ ಆಯಸ್ಸು ಕೊಡ್ತೀಯ ನೀನು, 1,000 ವರ್ಷಕ್ಕೆ ಏನ್ ಮಾಡ್ಲಿ, ಯು ಸ್ಯಾಂಕ್ಷನ್ 1,000 ವರ್ಷ, 1,000 ವರ್ಷ ಮುಗೀತು, ನೆಕ್ಸ್ಟ್ ನಾನು ಹೋಗ್ಲೇಬೇಕಾ? ಅದನ್ನ ನಂಗೆ ಅದು ಬೇಡ. ನಿಂಗೆ ಲೋಕದ ಆಧಿಪತ್ಯ ಕೊಡ್ಲಾದ್ರೆ ಎಷ್ಟು ದಿವಸ ಕೊಡ್ತೀಯ? ಅದು ಯಾವಾಗಲೂ ಇಟರ್ನಲ್ ಕೊಡೋಕ್ಕಾಗಲ್ಲ ನಿಮಗೆ. ಅದನ್ನ ನಂಗೆ ಬ್ರಹ್ಮಜ್ಞಾನ ಬೇಕು. ಯಾವುದು ಶಾಶ್ವತವಾಗಿರ್ತದೋ, ಯಾವುದು ಆನಂದವಾಗಿರುತ್ತೋ, ಯಾವುದು ಯಾವಾಗಲೂ ಸದಾ ಇರುತ್ತೋ, ಯಾವುದು ಎಲ್ಲ ಕಡೆ ಸಿಗುತ್ತೋ, ಯಾವುದು ಕಳೆದೇ ಹೋಗಲ್ವೋ, ಯಾವುದು ನನ್ನ ಹತ್ರ ನನಗೆ ನನ್ನದಾದ್ಮೇಲೆ ಅದು ಕಳೆದು ಹೋಗಲ್ಲ, ಅದು ಯಾವಾಗಲೂ ನನ್ನ ಜೊತೆ ಇರುತ್ತೋ, ಅದು ಶಾಶ್ವತವಾಗಿರತಕ್ಕಂಥ ನಿಧಿ. ಅದು ಬೇಕು ನಿಮಗೆ. ಯಾವುದು 4 ದಿವಸ ಹೊರಟೋಗುತ್ತೋ ಅದು ಬೇಡ. ಒಳ್ಳೆ ಸುಂದರವಾದ ದೇಹ ಕೊಡೋದು ಎಷ್ಟು ದಿವಸ ಇರುತ್ತೆ? ವಯಸ್ಸಾಗುತ್ತೆ. ಯಾವುದು ಎಲ್ಲರೂ ಪ್ರೀತಿಸಿದ್ರು ಅದಕ್ಕೇನೆ ಕೂದಲು ಬೆಳಗಾಗುತ್ತೆ, ಕಿವಿ ಕೇಳಲ್ಲ, ಕಣ್ ಕೇಳಲ್ಲ, ಅಲ್ಲ ಆಡುತ್ತೆ, ಚರ್ಮ ಸೊಕ್ಕೆ ಹಿಡಿಯುತ್ತೆ. ನೆನ್ಕೋತೀವಿ, ನಾನು ಈ ವಯಸ್ಸಲ್ಲಿದ್ದಾಗ ಹೇಗಿದ್ದೆ, ಈಗಾಗ್ಬಿಟ್ಟಲ್ಲ ಅಂತ. ಎಲ್ಲ ಲಿಮಿಟೆಡ್ ಇದೆಲ್ಲ. ಅದಕ್ಕೋಸ್ಕರವಾಗಿ ಅಲ್ಪ ಮೇಧ ಸಂಬಂಧ ಯಾಕಪ್ಪ ಹೇಳ್ತಾರೆ ಅಂತಂದ್ರೆ, ನಾನು ಅನಂತನಾಗಿದ್ರೂ ಸಹ ಜನ ನನ್ನನ್ನು ಕಡಿಮೆ ಮಾಡಿ ನನ್ನ ಕೇಳ್ತಾರೆ. ನಾನು ಏನು ಬೇಕಾದ್ರು ಭಗವಂತನ ಹತ್ರ 2 ಬ್ಯಾಗ್ ಇದೆ ಅಂತ, ಒಂದು ಬ್ಯಾಗಲ್ಲಿ ಜಗತ್ತಿನ ಐಶ್ವರ್ಯಗಳನ್ನು ಕೊಡಲಿಕ್ಕೆ, ಇನ್ನೊಂದರಲ್ಲಿ ಅನಂತವಾದ ಮುಕ್ತಿಯನ್ನು ಕೊಡಲಿಕ್ಕೆ. ಅದಕ್ಕೆ 2 ಬ್ಯಾಗು ಕೈ ಹಾಕಿದ್ದಾನೆ ಭಕ್ತ ಏನು ಕೇಳ್ತಾನೆ ಅಂತ. ಅವ್ನು ಕೇಳ್ತಂತೆ, ಭಗವಂತನೇ ನನಗೆ ಕೆಲಸ ಕೊಟ್ಬಿಡು ಅಂತ. ಅಯ್ಯೋ ತಕ್ಕೋ ಅಂತ ಇದ್ಬಿಟ್ಟ. ಈ ಕೈ ಸೀಸು ಮುಕ್ತಿ ಕೊಡೋಕೆ ಇಟ್ಕೊಂಡಿದ್ದಾನೆ, ಯಾರು ಕೇಳ್ತಾನೆ ಇಲ್ಲ. ಮುಕ್ತಿ ಆಮೇಲೆ ಕೊಟ್ಟರೆ ಆಯ್ತು, ಎಲ್ಲೋ ಗೊತ್ತೆ ಮುಕ್ತಿ ನನಗೆ. ಪ್ರಾಪಂಚಿಕವಾಗಿ ಏನೇನು ಆಸೆಗಳಿದೆಯೋ ಅದನ್ನು ಕೊಡೋ, ನನ್ನ ಸೊಸೆ ನನ್ನ ಬೈದಂಗ್ ಮಾಡು, ನನ್ನ ಮಕ್ಕಳು ಪ್ರೀತಿಸಂಗ್ ಮಾಡು, ನನ್ನ ಮನೆಯೊಳಗಿರಂಗೆ ಮಾಡ್ಕೊಡು, ಸಾಕಷ್ಟೆ ಕೇಳಲ್ಲ. ನಮ್ದೆಲ್ಲ ಆಸೆಗಳೆಲ್ಲ ಏನು ನಮ್ಗೇನು ಕೊರತೆ ಆಗಿದೆಯೋ ಅದನ್ನು ಕೊಡಿಸು. ಅದೆಲ್ಲ ಕೊಟ್ಮೇಲೆ ನಾವೇನು ಇರ್ತೀವ? ಎಲ್ಲರೂ ಕೊಟ್ಟರು ಇಲ್ಲಿರ್ತೀವ? ಇಲ್ಲ, ಬಿಟ್ಬಿಟ್ಟು ಹೋಗ್ತೀವಿ. ಆದರೆ ನಾವು ಕೇಳೋದಲ್ಲ, ಇದು ಶಾಶ್ವತವಾದ ಕೊಡಕ್ಕೆ ರೆಡಿ ಇದ್ರೂ ಸಹ ಅದನ್ನು ಬಿಟ್ಟು ಚಿಕ್ಕ ಪುಟ್ಟದ್ದು ಕೇಳ್ತೀವಲ್ಲ ಅದಕ್ಕೆ ಅಲ್ಪ ಮೇಧಸ ಅಂತ ಕರೀತಾರೆ. ಶಾಶ್ವತವಾದದ್ದು ಬಿಟ್ಟು ಚಿಕ್ಕ ಪುಟ್ಟದ್ದು ಕೇಳೋದ್ರಿಂದ ಅವನು ಅಸೀಮವಾಗಿರ್ತಕ್ಕಂಥ, ಅನಂತವಾಗಿರ್ತಕ್ಕಂಥ, ಆನಂದಮಯವಾಗಿರ್ತಕ್ಕಂಥ ಕೊಡ್ಲಿಕ್ಕೆ ರೆಡಿ ಇದ್ದಾನೆ ಭಗವಂತ. ಏನ್ ಹೇಳ್ತಾನೆ ಅವನು, ಆರಾಧನೆ ಮಾಡಿದರೆ ನನ್ನನ್ನ ಯಾವ ವಿಧಿ ನಿಯಮಗಳು ಇಲ್ಲ. ಯಾರು ಸುಪ್ರೀಂ ಭಗವಂತ ಇದನ್ನಲ್ಲ, ಅನಂತ ಪರಬ್ರಹ್ಮ ವಸ್ತುನ ಆರಾಧನೆ ಮಾಡಿದ್ರೆ ವಿಧಿ ನಿಯಮಗಳಿಲ್ಲ, ಕಾರ್ಯ ಮಾಡಿ ಪಡ್ಕೊಳ್ಳೋಗಿಲ್ಲ, ದೋಷಗಳಿಲ್ಲ ಅದರಲ್ಲಿ. ಸುಮ್ಮನೆ ಬಯಸ್ಬೇಕಷ್ಟೇ ನೀವು. ಆದ್ರೆ ಈ ಪುಟ್ಟ ಸಣ್ಣ ದೇವತೆಗಳಿದ್ದಾರಲ್ಲ, ಚಿಕ್ಕ ಪುಟ್ಟ ದೇವತೆಗಳು, ಅವ್ರಿಗೆ ಮಾಡುವಾಗ ಇಷ್ಟು ಗಂಟೆಗೆ ಹೇಳಬೇಕು, ಹಳ್ಳಿ ಮಣ್ಕು ಹೋಗ್ಬೇಕು, ತಣ್ಣೀರ ಸ್ನಾನ ಮಾಡಬೇಕು, ಇಷ್ಟು ನಿಂಬೇಡಬೇಕು, ಅಷ್ಟು ಯಂತ್ರ ಬೇಕು, ಈ ತಂತ್ರ ಬೇಕು, ಇಷ್ಟೇ ಜಪ ಮಾಡಬೇಕು, ಇಷ್ಟು ಇದೆಲ್ಲ ನಿಯಮ ಇದೆ. ತಪ್ಪು ಬಿಟ್ರೆ ಫಲ ಬರಲ್ಲ. ಯಾವುದ್ರಲ್ಲಿ? ಸಕಾಮ ಪೂಜೆ ಮಾಡೋದ್ರಲ್ಲಿ. ಅದೇ ನಿಷ್ಕಾಮವಾಗಿ ನನ್ನ ಮನಸ್ಸು ಪವಿತ್ರವಾಗಪ್ಪ, ನನ್ನ ಮನಸ್ಸಿಗೆ ಪ್ರೇಮ ತಿಳ್ಕೊಳ್ಳಿ, ಯಾರ ಬಗ್ಗೆನೂ ಯಾರ ದೋಷನೂ ನೋಡೋದು ಬೇಡ, ಯಾರ ಜೊತೆನೂ ವಾದ ವಿವಾದ ಹೋಗೋದು ಬೇಡ, ನನ್ನ ಪವಿತ್ರವಾದ ಭಾವನೆಗಳು, ಪವಿತ್ರವಾದ ಜೀವನ ಎಲ್ಲರಲ್ಲೂ ನಿನ್ನನ್ನೇ ನೋಡ್ತಕ್ಕಂಥ ಬುದ್ಧಿಯನ್ನು ಕೊಡಪ್ಪ ದೇವರೇ. ಅದಕ್ಕೆ ವಿಧಿ ನಿಯಮಗಳು ಬೇಡ. ಆಕಾಶ ನೋಡ್ಲಿಕ್ಕೆ ನೂಕು ನೂಗ್ಲೇ ಅಂತ, ಆಕಾಶ ನೋಡ್ಲಿಕ್ಕೆ ಜೀವನ ಇದ್ಕೋಬೇಕೇನು? ಅನಂತವಾಗಿರ್ತಕ್ಕಂಥ ಭಗವಂತನ
ಪ್ರಾರ್ಥನೆ ಮಾಡಲಿಕ್ಕೆ ಯಾವ ವಿಧಿ ನಿಯಮಗಳು ಇಲ್ಲ. ಯಾವ ಬೇಕಾದ್ರೂ ಮಾಡಬಹುದು, ನೀ ಸ್ನಾನ ಮಾಡಿದ್ಯಾ ಬಿಟ್ಟಿದ್ಯಾ ಅಂತೆಲ್ಲ. ಅದೇ ನೀನು ಸಣ್ಣ ಪುಟ್ಟ ದೇವತೆಗಳು ಪೂಜೆ ಮಾಡಿ ಫಲಗಳನ್ನು ಬೇಕು ಅಂತಂದ್ರೆ ವಿಧಿಗಳಿದೆ, ನಿಯಮ ಇದೆ. ಇಂಥ ದೇವರಿಗೆ ಈ ತರ ಪೂಜೆ ಮಾಡು, ಇಂಥ ಆಹಾರ ಹಾಕು, ಒಡೆ ಆಹಾರ ಹಾಕು, ಇವನ್ಗೆ ತಿನ್ನಕ್ಕೆ ಇಷ್ಟಲ್ಲ ಅದನ್ನು ಹಾಕಿಸ್ತಾನೆ. ಯಾವ್ಯಾರಿಗೆ ಏನೇನು ಇಷ್ಟ ಇದೆಯೋ ಅಂತದ್ದನ್ನೇ ದೇವರು ಕೊಡಿಸೋದು. ಪರಮಹಂಸರು ಅದು ಬಹಳ ಚೆನ್ನಾಗಿ ಹೇಳ್ತಾರೆ, 10 ಮರಿಗಳನ್ನು ಕೊಡ್ತಾ ಇದ್ದ, ಕೊನೆಗೆ ಹಣ್ಣು ಕಾಯಿ ಕೊಡಕ್ ಬಂದ, ಮೂರು ಜನಕ್ಕೆಲ್ಲ ಬೇಜಾರಾಯ್ತು. ಏನು ಯಜಮಾನ್ರೆ ಊರು ಗೌಡ್ರು ನೀವು ಅಷ್ಟು ಕೊಡ್ತಾ ಇದ್ರೆ ಯಾಕೆ ಹಣ್ಣು ಕಾಯಿ ಬಂದ್ಬಿಟ್ರಲ್ಲ ಅಂದ್ರು. ಅಲ್ಲಿ ಅಲ್ಲಿ ಬಿದ್ದೋಗಿದೆ ಕಣ, ಅದಕ್ಕೆ ದೇವಿಗೆ ಏನು ಕೊಡಲ್ಲ ಅಂದ. ದೇವಿಗೆ ಯಾಕೆ ಕೊಡ್ತಾ ಇದ್ದ ಅವನು, ಅಲ್ಲಿ ಹಣ್ಣು ಚೆನ್ನಾಗಿದ್ದ ಕೊಡ್ತಾ ಇದ್ದೆ, ಯಾಕಂದ್ರೆ ದೇವಿಗೆ ಬಂದ್ರೆ ತಿನ್ಬೋದಾಯ್ತಲ್ಲ. ಈಗ ಅಲ್ಲೆಲ್ಲ ಬಿದ್ದೋಗಿದೆ, ಅದಕ್ಕೆ ದೇವರು ಕೊಡ ತಿನ್ಸ್ಬಿಟ್ಟ ಅಂದ್ರೆ ಗೊತ್ತಾಯ್ತ ಭಕ್ತಿ ಎಂತದ್ದು ಅಂತ. ಹಾಗೆ ನಮ್ಮ ನಮ್ಮ ಆಸೆಗಳನ್ನ ದೇವರ ಮೇಲೆ ಹಾಕಿ ಆ ದೇವ್ರನ್ನು ಲಿಮಿಟ್ ಮಾಡಿ ಈ ದೇವ್ರಿಗೆ ಇಂಥದ್ದೆ ಹಾರ, ಇಂಥದ್ದೆ ಹೂವು, ಇಂಥದ್ದೆ ಜಪ ಅಂತ ಮಾಡ್ಕೊಂಡಿರೋಲ್ಲ ನಾವು. ಅದಕ್ಕೆ ಶುದ್ಧ ಪ್ರೇಮ ಭಗವಂತನಿಗೆ ಹೇಳ್ಬೇಕಾದ್ರೆ ಶುದ್ಧ ಪ್ರೇಮ. ಎಲ್ಲರೂ ಭಗವಂತನ ಮಕ್ಕಳು, ಎಲ್ಲವೂ ಭಗವಂತನ ಮೈಯವೇ. ಯಾರು ಚಿಕ್ಕವರಲ್ಲ, ಯಾರು ದೊಡ್ಡವರಲ್ಲ, ಎಲ್ಲರೂ ಸಮಾಧಾನ ನೋಡ್ತಕ್ಕಂಥ ದೃಷ್ಟಿಗೆ ವಿಧಿ ನಿಯಮಗಳಿಲ್ಲ. ನೋಡ್ಬೇಕಷ್ಟೇ, ನೀವು ಯಾರಾದ್ರೂ ಒಳ್ಳೇದೇನಂತ ಗೊತ್ತಿದೆ, ಅದನ್ನು ಅಭ್ಯಾಸ ಮಾಡಬೇಕು. ಯಾರು ದಡ್ಡರಲ್ಲ, ಯಾವಾಗ ನಮ್ಗೆ ಆಸೆ ಬಂದ್ಬಿಡ್ತೋ ಅವಾಗ ದಡ್ಡರ. ಯಾಕಂದ್ರೆ ಆಸೆ ಪೂರ್ತಿ ಮಾಡ್ಕೊಳಕ್ಕೆ ಮಾತ್ರ ಹೋಗ್ತೀವಿ, ಅದಕ್ಕೆ ವಿಧಿ ನಿಯಮಗಳು ಆಸೆ ಪೂರ್ತಿ ಮಾಡ್ಕೊಳಕ್ ಬೇಕಾಗುತ್ತೆ, ಅನಂತತೆಗೆ ಬೇಕಾಗಿಲ್ಲ. ಅದಕ್ಕೆ ಭಗವಂತ ಹೇಳ್ತಾರೆ, ಅಸೀಮ ಫಲ ಪ್ರಾಪ್ತಿ. ನನ್ನ ಹತ್ರ ಬಂದ್ರೆ ದೇವರ ಹತ್ರ ಅಸೀಮ ಫಲ, ಸೀಮನೆ ಇಲ್ಲದೆ ಇರ್ತಕ್ಕಂಥದ್ದು ಕೊಡ್ತೀನಿ ಅವನಿಗೆ. ದೇವದು ಉಪವಾಸ ಮಾಡಿದ್ರೆ ಎಲ್ಲ ಸೀಮಿತವಾಗಿ ಸಿಗುತ್ತೆ. ಜನ್ಮ ಮರಣ ರೂಪಿ ಆಗಿರ್ತಕ್ಕಂಥ ದೇಹ, ಅದಕ್ಕೆ ವಯಸ್ಸಾಗುತ್ತೆ, ಸಾಯುತ್ತೆ, ಕಾಯಿಲೆ ಬರೋ ದೇಹ ಪಡ್ಕೊಳ್ತೀವಿ. ಯಾರ ದೇಹನಾದ್ರೆ ಯಾವಾಗಲೂ ಚಿರಾಗಿ ಒಂದಿರಲಿಕ್ಕೆ ಸಾಧ್ಯ ಉಂಟ? ಸ್ವರ್ಗಕ್ಕೆ ಹೋದ್ರೂ ಪುಣ್ಯ ಕಡಿಮೆ ಆದ್ರೆ ವಾಪಸ್ ಬರ್ಬೇಕ? ಯಾವುದೇ ಲೋಕಕ್ಕೆ ಹೋಗ್ರಿ, ನೀವು ನಿಮ್ ಪುಣ್ಯ ಕಡಿಮೆ ಆಯ್ತು ಅಂದ್ರೆ ವಾಪಸ್ ಬರಲೇಬೇಕು. ಕ್ಷೀಣೆ ಪುಣ್ಯ ಮತ್ತೆ ಲೋಕೆ. ಅದರಿಂದ ಶ್ರೇಯಸ್ಸನ್ನ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದ್ರೆ ಜನಕ್ಕೆ ಯಾರಿಗೂ ಶ್ರೇಯಸ್ ಬೇಡ. ಶ್ರೇಯಸ್ಸು ಅಂದ್ರೆ ತನ್ನನ್ನು ತಾವು ತಿಳ್ಕೊಳ್ಳೋದು, ತನ್ನ ಅಂತರಾತ್ಮ ತಿಳ್ಕೊಳ್ಳೋದು, ತನ್ನ ಒಳಗಿರತಕ್ಕಂಥ ಭಗವಂತನ ಅರ್ಥಕೊಳ್ಳೋದಕ್ಕೆ, ಅಂತರ್ಯಾಮಿನೇ ಅನುಭವ ಮಾಡ್ಕೊಳ್ಳೋದಕ್ಕೆ ಶ್ರೇಯಸ್ ಅಂತೀವಿ. ಒಳಗಡೆ ಇರೋ ಭಗವಂತನ ಹೊರಗಡೆ ಆಸೆ ಪಡೋದಕ್ಕೆ ಪ್ರೇಯಸ್ ಅಂತೀವಿ. ಮನೆ, ಮಠ, ಜಮೀನು, ಹೆಸರು, ಕೀರ್ತಿ, ಪೊಸಿಷನ್, ಪವರು, ಇದಕ್ಕೆಲ್ಲ ಪ್ರೇಯಸ್, ಅದು ಶ್ರೇಯಸ್. ಯಾವ್ದು ಬೇಕು ನಮ್ಗೆ ಅದನ್ನು ನೋಡಬೇಕು. ದೇವಾನಾಂ ದೇವೈರೋ ಯಾಂತಿ ಭಕ್ತಾ ಯಾಂತಿ ಮಾಂಪಿ. ದೇವತೆಗಳು ಪೂಜೆ ಮಾಡುವವರು ದೇವತೆಗಳನ್ನೇ ಹೊಂದುತ್ತಾರೆ. ಯಾರು ಯಾವ್ಯಾವ ಟಿಕೆಟ್ ತಗೋತಾರೋ, ಬಸ್ ಹತ್ತಾರೋ, ಆ ಊರಿಗೆ ಸೇರ್ತಾರೆ. ನೀವು ಬಸ್ ಸ್ಟ್ಯಾಂಡ್ ಹೋದಾಗ ಯಾವ್ಯಾವುದು ತಗೊಳ್ತಿರೋ, ಅದಕ್ಕೆ ಶ್ರೀರಾಮಕೃಷ್ಣ ಉತ್ತಮವಾದ ಉದಾಹರಣೆ ಏನು? ಒಬ್ಬ ಬಣ್ಣ ಹಾಕೊಂಡಿದ್ದ, ಅವನ ಹತ್ರ ದೊಡ್ಡ ಹಂಡೆ, ತಗೊಂಡೋಗಿ ಕೆಂಪು ಬಣ್ಣ ಹಾಕೋದ್ರೆ ಮುಳುಗಿಸ್ತಾರೆ, ಕೆಂಪು ಬಣ್ಣ ಆಗುತ್ತೆ ಕೊಡ್ತಾರೆ. ನೀಲಿ ಬಣ್ಣ ಬೇಕು ಅಂದ್ರೆ ಆ ಬಣ್ಣ ತಗೊಂಡು ಅದು ತಾನೇ ನೀಲಿ ಕೊಡ್ತಾನೆ. ಹಳದಿ ಬೇಕು ಅಂದ್ರೆ ಹಳದಿ ಕೊಡ್ತಾನೆ. ಮೂಲೆ ನಿಂತ್ಕೊಂಡು ನೋಡ್ತಾ ಇದ್ದಂತೆ ಒಂದೇ ಹಂಡೆ ಇದು, ಯಾವ ಬಣ್ಣ ಕೇಳಿದ್ರು ಕೊಡ್ತಾನೆ ನಮ್ಮ. ಇವನು ಏನ್ ಹೇಳಿದ್ರೆ, ನನ್ಗೆ ಕೊಡ್ತೀನಿ ಈಗ ಬಿಳಿ ಬಟ್ಟೆ ಕೊಡ್ತೀನಿ, ಆ ಹಂಡೆ ಒಳಗಡೆ ಯಾವ ಬಣ್ಣ ಇದೆ ಅದನ್ನು ಹಾಕೊಂಡ. ಇಂಥ ಬಣ್ಣ ಅಂತ ಹೇಳಿಲ್ಲ, ಅಂದ್ರೆ ಅದು ಬ್ರಹ್ಮಜ್ಞಾನ ಬೇಕು ಅಂತ. ಯಾವ ಬಣ್ಣನೂ ಇಲ್ಲ ಅಲ್ಲಿ, ಯಾವಾಗ ಯಾವ ಬಣ್ಣನೂ ಇರಲ್ಲೋ ಯಾವ ಬಣ್ಣ ಬೇಕಾದ್ರೆ ಹಾಕ್ಬೋದು. ಒಂದ್ ಬಣ್ಣ ಒಳಗಿದ್ರೆ ಇನ್ನೊಂದು ಬಣ್ಣ ಮಾಡಕ್ ಆಗಲ್ಲ. ಅದರಿಂದ ಅದು ಕಥೆಯ ಸಿದ್ಧಾಂತ ಏನಪ್ಪ ಪರಮಹಂಸ ಹೇಳಿದ್ರೆ, ಯಾರು ಬ್ರಹ್ಮಜ್ಞಾನ ಪಡ್ಕೋತಾನೋ ಅವನಿಗೆ ಕೇಳಕ್ಕೆ ಹೋಗೋದ. ಯಾಕಂದ್ರೆ ಅದು ಕೊಡುವಂತ ವಸ್ತುವಲ್ಲ, ಅರಿಯುವಂತ ವಸ್ತು, ತಿಳ್ಕೊಳ್ತಕ್ಕಂಥದ್ದಷ್ಟೇ, ಕೊಡೋದಲ್ಲ. ಅದು ಕೊಟ್ಟದನ್ನ ತಗೋಬಹುದು, ಅದು ಕೊಡುವ ವಸ್ತು ಅಲ್ಲ, ಕಡಿಮೆ ಆಗುವ ವಸ್ತು ಅಲ್ಲ. ಅರಿವು ತಿಳ್ಕೊಳ್ತಕ್ಕಂಥದ್ದು, ಎನ್ಲೈಟ್ಮೆಂಟ್ ಅಂತಕ್ಕಂಥ ಅನುಭೂತಿ, ಒಳಗಡೆ ನಿಮ್ಗೆ ಅರ್ಥ ಆಗ್ತಕ್ಕಂಥದ್ದು. ಯಾರು ಹೇಳದ್ ಬೇಕಾಗಿಲ್ಲ. ಅದು ಹೇಗಿರುತ್ತೆ ಅಂದ್ರೆ, ತಾಯಿಯಿಂದ ಮಗುಗೆ ಹಾಲು ಹೋಗುತ್ತೆ, ಸೂರ್ಯ ನೋಡೋದೇ ಇಲ್ಲಂತೆ. ಸೂರ್ಯ ಗೊತ್ತಿಲ್ಲದೆ ಹೊಟ್ಟೋಗುತ್ತೆ ತಾಯಿಯಿಂದ. ಹಾಗೆ
ಅದು ಒಂದ್ ಕಡೆಯಿಂದ ಟ್ರಾನ್ಸ್ಫರ್ ಆಯ್ತು, ಆದ್ರೆ ಬ್ರಹ್ಮಜ್ಞಾನ ಟ್ರಾನ್ಸ್ಫರ್ಬಲ್ ಅಲ್ಲ, ಒಂದ್ ಕಡೆ ನಿಮ್ಗೆ ಸಂಪರ್ಕ ಮಾಡ್ತಕ್ಕಂಥದ್ದಲ್ಲ, ಒಳಗಡೆ ಅಳತಕ್ಕಂಥದ್ದು, ನಿಮ್ಮಲ್ಲೇ ಅಳತಕ್ಕಂಥದ್ದು, ನಿಮ್ಮ ಹೃದಯದಲ್ಲೇ ಅಳತಕ್ಕಂಥದ್ದು. ಅದರಿಂದ ಅವ್ರು ಹೇಳ್ತಾನೆ, ಉಪಾಸನೆ ಮಾಡಿದ್ರೆ ದೇವತೆಗಳನ್ನ ಆ ಲೋಕಕ್ಕೆ ಹೋಗ್ತೀರಾ, ಆ ಉಪಾಸನೆ ಮಾಡಿದ್ದು ಕರ್ಮ ಫಲ ತಕ್ಷಣ ಮತ್ತೆ ವಾಪಸ್ ಬರಬೇಕಾಗುತ್ತೆ. ಎಲ್ಲ ಫೈನೈಟ್ ಗಾಡ್ಸ್ ಅಂತ ಕರಿತೀವಿ, ಚಿಕ್ಕ ಪುಟ್ಟ ದೇವತೆಗಳಲ್ಲ, ಇನ್ಫಿನಿಟ್ ಆಗಿರೋದು ಕೊಡೋಕ್ಕಾಗಲ್ಲ, ಅನಂತವಾದ ಕೊಡೋಕ್ಕಾಗಲ್ಲ. ಯಾವುದು ಶಾಂತ ದೇವತೆ ಅಂದ್ರೆ ಲಿಮಿಟೆಡ್ ದೇವತೆ, ಅನಂತವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಭಗವಂತ ಹೇಳ್ತಾರೆ, ಯಾರು ನನ್ನನ್ನೇ ಪೂಜೆ ಮಾಡ್ತಾರೋ, ಮದ್ಭಕ್ತ ಯಾಂತಿ ಮಾಪಿ, ನನ್ನನ್ನೇ ಬೇಕು ಅಂತ. ನನ್ನ ಅಂದ್ರೆ ಯಾರು ಸರ್ವವ್ಯಾಪಿ ಆಗಿದ್ದಾನೋ, ಯಾರು ಸರ್ವಶಕ್ತನೋ, ಸರ್ವಜ್ಞನೋ, ಒಳಗಡೆ ಹೊರಗಡೆ ಇದ್ದಾನೋ, ಆ ದೃಷ್ಟಿಕೋನದಿಂದ ನನ್ನ ಮಾಡಿದ್ರೆ ನಾನೇ ಅವನಾಗ್ಬಿಡ್ತೀನಿ, ಅವನೇ ನಾನಾಗಿಬಿಡ್ತಾನೆ. ನಾವೇನ್ ಮಾಡ್ತೀವಿ, ಗುಣಗಳನ್ನ ಆರೋಪ ಮಾಡ್ಬಿಡ್ತೀವಿ, ರುಚಿನ ಆರೋಪ ಮಾಡ್ಬಿಡ್ತೀವಿ, ಆಗ ಅದೇ ಭಗವಂತ ಲಿಮಿಟ್ ಆಗ್ಬಿಡ್ತಾನೆ. ಅದರಿಂದ ಅಸ್ತಿತ್ವವನ್ನು ಒಪ್ಪಿಕೊಳ್ಬೇಕು. ನಾವೇನ್ ಮಾಡ್ತೀವಿ, ಭಗವಂತನ ಸರ್ವವ್ಯಾಪಿತ್ವ ನಮಗೆ ಬೇಡ, ರುಚಿ ಕಡಿಮೆ ನಮಗೆ. ಸರ್ವವ್ಯಾಪಿತ್ವ ತಗೊಂಡ್ರೆ ಎಲ್ರಿಗೂ ಒಂದೇ ಆಗ್ಬಿಡುತ್ತಲ್ಲ, ನಮಗೆ ಸರ್ವವ್ಯಾಪವಾಗಿರೋದು ಬೇಡ. ಯಾಕಂದ್ರೆ ಕಾಮನಗಳನ್ನು ಇರಿಸ್ಕೊಳ್ಳೋದ್ರಿಂದ ಪತನದ ದಾರಿಯನ್ನು ತಪ್ಪುತ್ತೀವಿ. ಅದಕ್ಕೆ ಅಲ್ಪ ಮೇಧಸ, ಕೀಳು ತಿಳುವಳಿಕೆ, ತುಚ್ಛವಾದ ತಿಳುವಳಿಕೆ. ಯಾಕೆಂದ್ರೆ ನಮ್ಗೆ ಕೈಗೆ ಸಿಗಬೇಕು, ನಾಲ್ಗೆಗೆ ಸಿಗಬೇಕು, ಕಣ್ಣಿಗೆ ಸಿಗಬೇಕು, ಆಗಿದ್ರೆ ಮಾತ್ರ ಒಪ್ಕೊಳ್ಳೋದು. ದೇವತೆಗಳು ಉಪವಾಸ ಮಾಡುವವರು ಮೇಲಿಂದ ಮೇಲೆ ಪುನರಾವೃತ್ತಿ ಲೋಕಗಳಿಗೆ ಹೋಗ್ತಾ ಇರ್ತಾರೆ, ದೇಹ ಆದ್ಮೇಲೆ ದೇಹಗಳು ಬರ್ತಾ ಇರ್ತದೆ, ದೇಹಗಳನ್ನು ಹೋಗ್ತಾ ಇರ್ತದೆ. ದೇವತೆಗಳು ಉಪವಾಸನೆ ಮಾಡ್ತಕ್ಕಂತ ಫಲ ಅಂತ ಉಳ್ಳದ್ದಾಗಿರುತ್ತೆ, ಯಾಕೆಂದ್ರೆ ಅನಂತವಾದದ್ದಲ್ಲ. ಅಲ್ಲಿ ಕ್ರಿಯಾ ವಿಧಿ ವಿಧಾನಗಳೆಲ್ಲ ಚಾಚುಶಕ್ತಿ ಮಾಡಬೇಕು ಸಕಾಮ ಕರ್ಮದಲ್ಲಿ. ಮತ್ತೆ ದೇವತೆಗಳಲ್ಲ, ದೇವತೆಗಳು ಬಿಟ್ಟು ಭಗವಂತ ಉಪಾಸನೆ, ಕ್ರಿಯಾವಿಧಿ ನಿಯಮಗಳಿಲ್ಲ, ಲೋಕಗಳಿಲ್ಲ, ಅದು ದುಃಖ ಮಿಶ್ರಿತವಲ್ಲ, ಬಂಧನಕಾರಿ ಅಲ್ಲ. ಹೇಳಿ ಎಷ್ಟೆಲ್ಲ ಇದೆ, ಅದು ಬಂಧನಕಾರಿ ಅಲ್ಲ, ಅದು ಅತೃಪ್ತಿ ಅಲ್ಲ. ಅತೃಪ್ತಿ ಉಂಟಾಗೋಕೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು, ಇದ್ರೆ ಕಂಪೇರ್ ಮಾಡೋದೇ ಇಲ್ಲ. ಸೂರ್ಯನಿಗೆ ಸಾದೃಶ್ಯವಾಗಿರುತ್ತದೆ ಸೂರ್ಯನೇ, ಸಮುದ್ರಕ್ಕೆ ಇದು ಈ ಭೂಮಿ ಮಂಡಲದಲ್ಲಿ ಸಮುದ್ರನೇ ದೊಡ್ಡದು, ಅತ್ಯಂತ ದೊಡ್ಡದು ತರಕ್ಕಾಗುತ್ತೇನೋ ಇಲ್ಲ. ಹಾಗೆ ಯಾರು ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಯಾ ಅಂಥ ದೇವತೆ ಉಪವಾಸ ಮಾಡ್ತಕ್ಕಂಥವ್ರೇ ಸರ್ವಶ್ರೇಷ್ಠ. ಇಲ್ಲಾಂದ್ರೆ ಏನಾಗುತ್ತೆ, ಮನುಷ್ಯನಿಗೆ ಪ್ರಪಂಚದ ಎಷ್ಟೇ ವಿದ್ಯೆ ಇರಲಿ, ಅವನ ಕಲಾ ಕೌಶಲರಾಗಿರ್ಬೋದು ಇತ್ಯಾದಿ ಯಾವ ಜ್ಞಾನ ಇದ್ರೂ ಸಹ ಅದು ಅಲ್ಪ ಮೇಧಸ. ಯಾಕೆಂದ್ರೆ ನಿಮ್ಮನ್ನ ಹೊಗಳ್ತಾ ಇರ್ತಾರೆ, ಇವತ್ತು ಇವನೇ ನಾಳೆ ಇನ್ನೊಬ್ಬ ಬರ್ತಾರೆ ನಿಮ್ಗಿಂತ ಜಾಸ್ತಿ, ಅವನನ್ನು ಹೊಗಳ್ತಾರೆ ಪೈವಾನ್ ಇದ್ದಾಗೆ. ಈ ವರ್ಷ ಇವನ್ ಗೆದ್ದ, ಭಾರತ ವರ್ಷ ನೆಕ್ಸ್ಟ್ ಇಯರ್ ಅವನೇ ಗೆದ್ದಾನೆ ಅಂತ ಅಷ್ಟು ವಯಸ್ಸಾಗಿರುತ್ತೆ, ಇನ್ನೊಬ್ಬ ಗೆಲ್ತಾನೆ, ಇನ್ನೊಬ್ಬ ಗೆಲ್ತಾನೆ. ಸೌಂದರ್ಯದ ಕಾಂಪಿಟೇಷನ್ ಇದ್ದಾಗೆ, ಇವತ್ತು ಈ ವರ್ಷ ಇವರು ಸೌಂದರ್ಯದಲ್ಲಿದ್ರು, ಅಯ್ಯೋ 50 ವರ್ಷ ನಾನು ಸೌಂದರ್ಯದಲ್ಲಿದ್ದೆ ಅಂತ ಹೇಳಿದ್ದಾರೆ. ಇದೆಲ್ಲ ಬದಲಾವಣೆ ಆಗ್ತಕ್ಕಂಥದ್ದು, ಅಶಾಶ್ವತವಾಗಿರ್ತಕ್ಕಂಥದ್ದು, ಅದನ್ನೇ ಇಷ್ಟಪಡ್ತಕ್ಕಂಥವ್ರಿಗೆ ಅಲ್ಪ ಮೇಧಸ. ಹಾಗಾದ್ರೆ ಯಾವಾಗಲೂ ನಮ್ಗೆ ಬೇಕು ಭಗವಂತನ ಸರ್ವವಿತ್, ಸರ್ವವಿತ್ ಅವನ ಅಲ್ಪ ಮೇಧಸ ಅಲ್ಲ, ಸರ್ವವಿತ್ ಎಲ್ಲದರಲ್ಲೂ ಅವನನ್ನೇ ನೋಡ್ತಾನೆ, ತನ್ನಲ್ಲೂ ಅವನೇ ನೋಡ್ತಾನೆ. ಯಾವುದೇ ಶತ್ರು ಮಿತ್ರನಿಲ್ಲ, ಪಾಪಿ ಪುಣ್ಯಾತ್ಮರು ಅಂತ ಇಲ್ಲ, ಎಲ್ಲವನ್ನೂ ಬಿಟ್ಟು ಮೇಲೆ ಹೋಗಿರ್ತಕ್ಕಂಥವನು. ಅವನಿಗೆ ಮರಣ ಅಂತಕ್ಕಂಥದ್ದಿಲ್ಲ, ಜನನ ಅಂತಕ್ಕಂಥದ್ದಿಲ್ಲ. ಅಂಥ ಒಂದು ಸ್ಥಿತಿ ಅಂದ್ರೆ ನಾನೇ ಅವನು, ಅವನೇ ನಾನು, ನನ್ನ ಎಲ್ಲ ಸಕಲ ಗುಣಗಳು ಅವನು ಹೊರಟೋಗುತ್ತೆ, ಸಕಲ ಗುಣಗಳು ಹೊರಟೋಗುತ್ತೆ, ಅವನು ನನ್ನಲ್ಲಿ ಭೇದನೆ ಇಲ್ಲ. ಶ್ರೀರಾಮಕೃಷ್ಣರು ಒಂದು ಹೇಳ್ತಾರೆ, ನರೇಂದ್ರನ ನನಗೆ ಎಷ್ಟಕ್ಕೂ ವ್ಯತ್ಯಾಸ ಅಂದ್ರೆ ನೀರ್ ಮೇಲೆ ಗೀಟ್ ಹಾಕ್ತಾನೆ ಅಂತ, ಎಷ್ಟೊತ್ತಿರುತ್ತೆ ಗೀಟು ಅಷ್ಟೇ ವ್ಯತ್ಯಾಸ ಅಂತ. ಹಾಗೆ ಕೃಷ್ಣ ಏನಂತಾರೆ, ಸೀಮಿತವಾದ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥವ್ರಿಗೆ ಸೀಮಿತವಾದ ಫಲ, ಅದನ್ನು ನಾನೇ ಕೊಡ್ತೀನಿ. ಹಾಗೆ ಅಪರಿಮಿತವಾದದ್ದನ್ನ ಅಪ್ರಮೇಯನ ಪೂಜೆ ಮಾಡಿದ್ರೆ ಪ್ರಮೇಯನ ಇಲ್ಲದಿರಲ್ಲ, ನಾನೇ ಅವನು, ಅವನೇ ನಾನಾಗ್ತೀನಿ ಅಂತಕ್ಕಂತ ವಿಶಾಲ ದೃಷ್ಟಿಯನ್ನು ಹೇಳ್ಕೊಂಡು ಹೋಗ್ತಾನೆ. ದೇವತೆಗಳ ಉಪಾಸನೆಯ ಫಲ ಸೀಮಿತ ಹಾಗೂ ಅಂತ್ಯವುಳ್ಳದ್ದು, ಮನುಷ್ಯನು ಅದರಲ್ಲಿ ಹೇಗೆ ಮೋಹಿತನಾಗುತ್ತಾನೆ, ಭಗವಂತನ ಹೇಗೆ ತೊಡಗೋದಿಲ್ಲ, ಇದ್ರ ಉತ್ತರ ಮುಂದಿನ ಹೇಳ್ತಾರೆ. ಮುಂದೆ ಯಾಕೆ ಅವನು ಇಷ್ಟೆಲ್ಲ ಗೊತ್ತಿದ್ರು
ಅಲ್ಪ ದೇವತೆಗಳಿಗೆ ಯಾಕೆ ಹೋಗ್ತಾರೆ? ಒಂದ್ಸಲ ಕಾಮ ಇದೆ, ಅಜ್ಞಾನ ಇರುತ್ತೆ, ಕಾಮಜನ್ಯ. ನನಗೆ ಹೆಸರು ಬೇಕು, ಕೀರ್ತಿ ಬೇಕು, ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು, ನಾನು ಬೇರೆ ತರ ಇರಬೇಕು, ಅವನು ಅಲ್ಲಿದ್ದಾನೆ ನಾನು ಇಲ್ಲಿದ್ದೀನಿ, ಈ ಒಬ್ರಿಗೊಬ್ಬರಿಗೆ ತುಲನಾತ್ಮಕ ಮಾಡೋ ಭಾವನೆ ಇರೋದ್ರಿಂದ ಅದು ಮಾಯೆ ಅಥವಾ ಅಜ್ಞಾನ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನು ಮುಂದಿನ ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ ಭಗವಂತನ ಎಕ್ಸ್ಪ್ಲೈನ್ ಮಾಡ್ತಾನೆ. ಮುಂದಿನ ವಾರ ನೋಡೋಣ 24ನೇ ಶ್ಲೋಕನ. ಈಗೆಲ್ಲ ಸರಿಯಾಗಿ ಕೂತ್ಕೊಳ್ಳಿ. ನಮೋ ಭಗವತೆ ರಾಮಕೃಷ್ಣಾಯ ಶಿವಾಯ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು.